ಕಾಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟಕ ದೇಶದಿ ಇರುವ ಕಾಳಿಂಗನೆಂಬ ಕನ್ನಡ ಪರಿಯ ನಿಂತು ಕೇಳುವೆನು ಎಳೆಯ ಮಾವಿನ ಮರದ ಕೆಳಗೆ ಒಳಲನು ಜುವ ಕೊಲ್ಲ ಗೌಡನು ಬಳಸಿ ನಿಂದ ಕುರುಗಳನ್ನು ಬಳಿಗೆ ಕರೆದನು ಹರುಷದಿ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯ ಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕದೆಯಲು ಅಲ್ಲಿ ತುಂಬಿತು ಬಿಂದಿಗೆ ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆಯಿದು ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಭುತ ನಿಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಬ್ಬಿಯೊಳ್ಳುತ್ತಾನಿದ್ದನು ಸಿಡಿದು ರೋಷದಿ ಮೊರೆಯುತ ಹುಲಿ ಗುಡುಗುಡಿಸಿ ಓರಿಡುತ್ತ ಚಂಗನೆ ತುಡುಕಲೆರಗಿದ ರಭಸ ಕಂಜಿ ಚದರಿ ಹೋದುವು ಹಸುಗಳು ಪುಣ್ಯ ಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನುತ ಚಂದದೀತಾ ಬರುತ್ತಿರಿ ಹಿಂದೆ ನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು ಸತ್ಯವೇ ಭಗವಂತನೆಂದ ಪುಣ್ಯ ಕೋಟಿಯ ಕಥೆಯಿದು ಮೇಲೆ ಬಿದ್ದು ನಿನ್ನ ನೀಗಲೆ ಬೀಳ ಹೊಯ್ಯುವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನ್ನುತ್ತ ಕೋಪದಿ ಕೂಳ ವ್ಯಾಘ್ರನು ಕೂಗಲು ಒಂದು ಭಿನ್ನ ಹುಲಿಯೇ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿ ದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು Thank you.
ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು ಪುಣ್ಯ ಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ನೆಗಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನು ತಾಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನಿಂದ ಪುಣ್ಯ ಕೋಟಿಯ ಕಥೆಯಿದು ಕೋಟಿಯು ನಲಿದು ಕರುವಿಗೆ ಉಣ್ಣಿಸಿತು ಮೊಲೆಯ ಬೇಗದಿ ಚನ್ನ ಗೊಲ್ಲನ ಕರೆದು ತಾನು ಉನ್ನತಾದಿಂತೆಂದಿತು ಎನ್ನ ವಂಶದ ಗೋಗಳೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನ ಪ್ರತಿ ಸಂಕ್ರಾಂತಿಯೊಳಗೆ ಚನ್ನ ಕೃಷ್ಣನ ಭಜಿಸಿರೆ ಜೀವನು ಸೌಭಾಗ್ಯ ಸಂಪದ ಭಾವ ಜಾಪಿತ ಕೃಷ್ಣನು 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 ರಾಮ ಲಕ್ಷ್ಮಣ ನೀನು ಅಚ್ಚಿಕೊಳ್ಳ ಸೀತವ್ವ ಬೇಗ ಹೋಗಿ ಸಮಾಧಿಗೆ ಹಾಲು ತುಪ್ಪ ಬಿಟ್ಬಿಟ್ಟು ಬಾ ಅಂತ ನನ್ನ ಸೊಸೆಗೆ ಹೇಳು ಮಹಿಮಾರಾಜ ಸ್ವಾಮಿ ಪಾದಕ್ಕೆ ಗೋವಿಂದ ಮಹಿಮಾರಾಜ ಸ್ವಾಮಿ ಗೋವಿಂದ ಓ ತಾಯವ್ವ ತಾಯವ್ವ ನೀನ್ ಬಹಳ ಪುಣ್ಯವಂತೆ ಕಣವ ಬಹುಕಾಲದಾಗಿ ನಮ್ಮೂರ್ನಾಗಿಂತ ದೊಡ್ಡ ಜಾತ್ರೆ ನೋಡಿದ್ವಿ ಕಾಳಿಂಗೇಗೌಡ ಗುಡಿನ ಜೀರ್ಣೋದ್ಧಾರ ಮಾಡಿಸಿ ಭರ್ಜರಿ ಜಾತ್ರೆ ಮಾಡಿಸ್ತಾಗಿಟ್ಟಿಲ್ಲಿ ಅಂತ ಆರೈಸ್ತೀವಿ ತಂಗಿರವ ಜೋಯಿಸ್ರೆ ಈ ಮುದುಕನ ಮಾತಿಗೆ ಇಲ್ಲ ಅನ್ಬೇಡಿ ಇದೆಂಥ ಮಾತು ಗೌಡಜ್ಜ ಅಲ್ಲಿ ನೋಡಿ ಅಲ್ಲಿ ಕಾಣ್ತದಲ್ಲ ಜಮೀನು ಅದನ್ನ ಮಹಿಮಾರಂಗನ ಸನ್ನಿಧಾನಾಗೆ ನಿಮಗೆ ದಾನವ ಕೊಟ್ಟಿದ್ದೀನಿ ನನಗೆ ಯಾಕೆ ಸುಮ್ಮನೆ ಮಾಡಿಕೊಳ್ಳಿ ನಾ ಆಸೆ ಮಾಡಿಕೊಂಡಿದ್ದಂಗೆ ದೇವಸ್ಥಾನದ ರಿಪೇರಿ ಆಯಿತು ಇನ್ನು ಪೂಜೆ ಸಲೀಸಾಗಿ ನಡೀಬೇಕಲ್ಲ ನಿಮ್ಮ ಸಂಸಾರನೂ ಆಯಾಗ ಜರುಗಬೇಕಾದ್ರೆ ಈ ಜಮೀನು ಅನುಕೂಲ ಆಗ್ತದೆ ಮೇಷ್ಟ್ರಿ ಕೆಲಸ ಇದೆಯಲ್ಲ ಗೌಡಜ್ಜ ಅಯ್ಯ ಬುಡಿ ಮೇಷ್ಟ್ರಿ ಕೆಲಸದಲ್ಲಿ ಜೀವನ ಜರಿಸಕಾಯ್ತದ ನಾಳಿಕೆ ತಾಲೂಕು ಕಚೇರಿಗೆ ಹೋಗಿ ಜಮೀನು ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ ನಡೀರಿ ಪಿಡಬ್ಲ್ಯೂಡಿ ಆಫೀಸರ್ ಬಂದರೆ ರಸ್ತೆ ಮಾಡೋದಂತ ನಿಮ್ ಗೋಮಾಳದ ಮೇಕೆ ಅಳ್ತೆ ಮಾಡ್ತಾವ್ರೆ ಯಾವ ಮುಟ್ಟಾಳ ನನ್ನ ಮಕ್ಕಳ್ರಲ್ಲ ಗೋಮಾಳದಲ್ಲಿ ರಸ್ತೆ ಮಾಡೋರು ಅವ್ರ ಅಪ್ಪನ ಜೈಗಿರಿ ಅಂತ ತಿಳ್ಕೊಂಡವನ ಅಷ್ಟೇ ಅಲ್ಲ ಪುಣ್ಯ ಕೊಡಲೇಸಿಂದ ನಿಮ್ಮ ಮಗನ ಸಮಾಧಿ ಮೇಕೆ ರಸ್ತೆ ಆದೈತದಂತೆ ಏನ್ಲ ನೀ ಬೊಗಳೋದು ಸಮಾಧಿ ಮೇಕ ರಸ್ತೆಯ ಪುಂಡೆ ಬಿಸ್ನೀರ್ ಕಾಯಿಸ್ಬಿಟ್ಟೇನು ನಡೀರ್ಲ ಹೋಗುವ ಕೊಂಚ ತಾಳು ಏನ್ ವಿಚಾರ ಕೇಳೋಣ ಏನ್ರಿ ಏನದು ನಿಮ್ ಗೌಡ್ರಿಗೆ ಸರ್ಕಾರದ ನೋಟಿಸ್ ಕಳಿಸಿರ್ಬೇಕಲ್ಲ ಇದ್ರ ವಿಚಾರವಾಗಿ ರಸ್ತೆ ಮಾಡೋರಿದ್ದಾರೆ ಅಂತ ನೋಟಿಸ್ ಗಿಟಿಸ್ ನಂಗೆ ಗೊತ್ತಿಲ್ಲ ಒಳ್ಳೆ ಮಾತಿನಿಂದ ಜಾಗ ಬಿಟ್ಟು ಕಂದಡ್ಬಿಡು
ಇಲ್ಲದೆ ಇದ್ರೆ ದೊಡ್ಡಜ್ಜ ನೋಡಿ ಈ ವಿಷಯ ನಿಮ್ಮ ಆಫೀಸ್ನವ್ರು ಗೊತ್ತಿಲ್ಲ ಅಂತ ಕಾಣುತ್ತೆ ಇದು ಅವನ ಮಗನ ಸಮಾಧಿ ಅತ್ಲಾಗಿರೋದು ಪುಣ್ಯ ಕೊಡಿಯಾಸಿನ ಸಮಾಧಿ ಅದನ್ನ ಉಲಿಪಾಯಿಂದ ತಪ್ಪಿಸ್ಕೋಗಿ ಇವ್ರ ಮಗ ಪ್ರಾಣ ಬಿಟ್ಟ ಈ ಸುತ್ತಮುತ್ತ ಹಳ್ಳಿಗೆಲ್ಲ ಯಾತ್ರಾ ಸ್ಥಳವಾಗೈತೆ ಆ ಚಂದಾಗಿ ನೆನ್ಪಿಟ್ಕೋ ಪುಣ್ಯ ಸ್ಥಳ ಇದು ಅನ್ನೋದ ಇದ್ರ ಸೋಬತ್ಗೆ ನೀವು ನಿಮ್ಮ ಆಫೀಸ್ನವರೇನಾದ್ರು ಬಂದ್ರೆ ನಡಾರಿಸ್ಬಿಟ್ಟೆವು ನಾವೇನ್ ಮಾಡಕ್ಕಾಗತ್ತೆ ಸರ್ಕಾರಿ ಆರ್ಡರ್ ಪ್ರಕಾರ ಕಾರ್ಯಗತ ಮಾಡೋದು ನಮ್ ಕರ್ತವ್ಯ ಇವ್ರ ಹತ್ರ ಏನ್ ಮಾತಾಡ್ದಜ್ಜ ಹೆಂಗಿದ್ರು ನಾಳೆ ಪತ್ರ ರಿಜಿಸ್ಟರ್ ಮಾಡ್ಸಕ್ ತಾಲೂಕ್ ಕಚೇರಿ ಆಫೀಸ್ ಹೋಯ್ತೀನಿ ಅಂತಿದ್ದಿಲ್ಲ ಅಲ್ಲೇ ಅಮಲ್ದಾರ್ ಕಂಡ ಎಲ್ಲ ವಿವರ ಹೇಳುವ ಇವ್ರ ಹತ್ರ ಏನ್ ಮಾತಾಡೋದು ಪುಟ್ಕೋಸಿ ಬಾ ಮುಟ್ಕಿಟ್ಟಿರಾ ಸಮಾಧಾನ ಇಲ್ಲ ನಡೆ ನೋಡಜ್ಜ ವೆಂಕಟರಮಣಪ್ಪ ಈಗಿಂದೀಗಲೇ ಕಾಜ್ಗಾ ಬರೆದ್ಬಿಡು ಕಾಳಿಂಗಲಿ ಅಮೆರಿಕಾದ ಏನೇ ಕೆಲಸ ಇದ್ರೂ ಬಿಟ್ಬಿಟ್ಟು ತಕ್ಷಣ ಬಂದ್ಬಿಡು ಅಂತ ಹಂಗೇನಾದ್ರೂ ಬರದೇ ಇದ್ರೆ ನಿಮ್ಮಪ್ಪನ ಸಮಾಧಿ ಪುಣ್ಯಕೋಟಿ ಸಮಾಧಿ ಎಲ್ಲ ನೆಲಸಮಾಗೋಯ್ತದೆ ಅಂತ ಬರೆಯಪ್ಪ ಮನ್ಸಿಗೆ ನೆಮ್ಮದಿ ತಂದ್ಕೋ ಈಗ ಗೌಡಜ್ಜ ಎಲ್ಲ ಸರಿ ಹೋಗುತ್ತೆ ಜೋಯಿಸ್ ಹೇಳೋದು ಸರಿಯೇ ನಮ್ಮ ಅಮಲ್ದಾರ್ ಹೇಳಿಲ್ವಾ ನಮ್ ಕೈಲಾದೊಂದಿಷ್ಟು ಮಾಡ್ತೀವಿ ಅಂತ ಯಾಕೆ ಚಿಂತೆ ಮಾಡ್ತಿ ನಾವು ಗೆದ್ದೇ ಗೆಲ್ತೀವಿ ಆ ಏನ್ ಗೆಲ್ತೀವಿ ಏನ್ ಆಯ್ತದೋ ಆ ದೇವ್ರಿಗೆ ಗೊತ್ತು ಗೌಡಜ್ಜ ನಾ ಇನ್ ಬರ್ತೀನಿ ಸಂಜೆ ಗುಡಿಲ್ ಪೂಜೆ ಇದೆ ಅಜ್ಜ ನಾನು ಬರ್ತೀನಿ ಜೋಯಿಸ್ರೇ ಬಂದೆ ಮಹಿಮಾರಂಗ ಗೋಪಾಲ ತಾಯವ್ವ ನನ್ನ ಬಾಳ್ನಲ್ಲಿ ಮಾಡಬೇಕು ಅಂತ ಇರೋದು ಎರಡೇ ಕೆಲಸ ಕಣವ ಬಾಳು ಬಿದ್ದಿರೋ ಗುಡಿನ ಕಟ್ಟಿಸ್ಬೇಕು ಅದನ್ನ ನೋಡ್ಕೊಳ್ತಾ ಇರೋ ವೆಂಕಟರಮಣಪ್ಪನಿಗೆ ಆ ಜಮೀನ್ ದಾನ ಕೊಡಬೇಕು ಆಮ್ಯಾಕೆ ನೆಮ್ಮದಿಯಾಗಿ ಶಿವಾಂತ ಪ್ರಾಣ ಬಿಡಬೇಕು ಅಂತ ಇದೆ ಆದ್ರೆ ಹೊಸ್ದಾಗ ಒಂದು ಉಟ್ಕಂತಲ್ಲ ತಕರಾರು ಈ ಚೀಚಿಗೆ ಸುಸ್ತಾಗ್ತಾ ಐತೆ ಕಣವ ಜೀವಿಕೆ ಬೇಡ ಕಣವ ಇಲ್ಲೇ ತಂಪಾಗೈತೆ ಮಲಕೊಂಬಿಡ್ತೀನಿ ತಾಯವ್ವ ನಿನ್ ಮಗ ಅಮೆರಿಕಾದಿಂದ ಬ್ಯಾಗ್ ಬರದೆ ಹೋದ್ರೆ ಪುಣ್ಯಕೋಟಿದು ನಿನ್ ಗಂಡಂದು ಸಮಾಧಿ ಎಲ್ಲ ಶಿವನೇ ಕಾಪಾಡಬೇಕು
ಎಂದೇ ಸಾ ಒಣಗಿ ಸೌದೆ ಎಲ್ಲ ತಗಡ ಹಾಕ್ಬಿಡು ಹಸಿ ಸೌದೆ ಹಾಕ್ಬಿಟ್ಟಿ ಅವು ಸಾರು ಹಾ ಹೊಗೆ ಸುಕ್ಕೊಂಡ್ಬಿಡ್ತದೆ ಎಲ್ಲ ಕರ್ದಾಕ್ಲ ಬರ್ಬೇಡಿ ಅಂತ ಹೇಳಿಲ್ಲ ಬರೋ ಅಣ್ಣ ಇನ್ನಷ್ಟು ಗಾಡಿ ತಂದು ಹಾಕ್ಲ ಸಾಲ್ದು ಆ ಬಿರುಬಿನ ನೀರು ಕಾಸಿ ಏಯ್ ಜೋರ ಹಾಕ್ಲ ಅರೆ ಇಟ್ಟು ಮಾರ ಏನ್ಲ ಹಾಳಾಗ್ದಿರ ಸರಿಯಾಗಿಲ್ಲ ಕಂಬ ಭದ್ರವ ನಡ್ಬೇಕು ಗೊತ್ತಾಯ್ತಲ್ಲ ಹಾ ಚಿಕ್ಕವ ಅಕ್ಕಿನ ಸರಿಯಾಗಿ ಒಣಬಿಡು ಬಿರುಬಿರ್ನೆ ಏನಿಂಗ್ಟ ಕಾಳಿಂಗಣ ಓ ಕಾಳಿಂಗ ಬಾ 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 ಹಾ ಒತ್ತಿಗೆ ಸರಿಯಾಗೆ ಬಂದೆ ಹಾ ಗೌಡ ಜಾ ಇದ್ದಾಗಂತೂ ಬರ್ಲಿಲ್ಲ ಪಕ್ಕಕ್ಕಾದ್ರೂ ಬಂದಿಯಲ್ಲ ಎಲ್ಲ ಬರಿಗೆಲ್ಲ ಬಂದ್ಯಾ ಅದೆಲ್ಲ ಚಿಕ್ಕಗೊಂಡು ಮನಂತವ ಏ ಸಿದ್ದ ಓಡೋಗ್ಲ ಸಾಮಾನ್ ಎಲ್ಲ ಬಿರ್ನೆ ತಗೊಂಬ ಏ ಕೆಂಚ ನೀನು ಹೋಗ್ಲ ಹಾ ನಿಗಾಯ್ಕ ಸಾಮಾನ್ ತಗೊಂಬನೆ ಹಾ ಏ ಕರಿಯ ನಿನಗೆ ಜೋಯಿಸಲ್ ಕರ್ಕೊಂಬ ತಾಯವ ಓಯ್ ತಾಯವ ಯಾರು ಬಂದ್ರು ನೋಡು ತಾಯವ ನಿನ್ ಮಗ ಬಂದವನೆ ಅಯ್ಯಾ ಅದ್ಯಾಕವ ಹಂಗ್ ನೋಡ್ತಿ ಗುರ್ತ ಹತ್ಲಿಲ್ವಾ ನಮ್ ಕಾಳಿಂಗಣ್ಣ ನಿನ್ ಮಗ ಹೇಗಿದ್ಯವ ಅವ ಹೋಗಿದ್ದು ಹೊತ್ತರನ್ನೇ ಗೊತ್ತಾಗಿದ್ದ ಓ ವೆಂಕಟರಮಣ ಅಂತೂ ಬಂದಿಯಲ್ಲ ಒಳ್ಳೇದಾಯ್ತು ನನ್ನ ಟೆಲಿಗ್ರಾಮ್ ಸಿಕ್ತಲ್ಲ ಹಾ ತಕ್ಷಣ ಹೊರಟು ಬಂದೆ ತುಂಬಾ ಬದಲಾಯಿಸ್ಬಿಟ್ಟಿದ್ಯಾ ಚೆನ್ನಾಗಿ ಮೈ ಕೈ ತುಂಬಿಕೊಂಡವನೆ ಹ್ಮ್ ಬಾ ಹೊರಗಡೆ ಮಾತಾಡೋಣ ಕೂತ್ಕೋ ನೀನ್ ಹೇಗಿದ್ದಿ ಏನ್ ಹೇಳಿ ಪುರೋಹಿತ್ಗೆ ಇದ್ದೇ ಇದೆ ಜೊತೆಗೆ ಆಲೂರ್ಲಿ ಮೇಸ್ಟ್ ಆಗಿದ್ದೀನಿ ಯಾವಾಗ್ಲೂ ಬರ್ಬೇಕು ಅಂತಿದ್ದೆ ಏನೇನೋ ತೊಂದ್ರೆ ಆಯ್ತು ಕಡೆಗೂ ಅಜ್ಜನ ಮುಖ ನೋಡ್ಲಿಕ್ಕೆ ಆಗ್ಲಿಲ್ಲ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟ್ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷ್ ಸರ್ವದಾ ಹರಿ ಓಂ ಮಹಾಗಣಾಧಿಪತಿ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆಸಂ ಸಮರ್ಪಯಾಮಿ ಅಸ್ತ್ಯಾರ್ಘ್ಯಂ ಸಮರ್ಪಯಾಮಿ ಸ್ತಪಯಾಮಿ ಸ್ನಾನಂ ಮಾಚಮನೀಯಂ ಸಮರ್ಪಯಾಮಿ ಸ್ನಾನಾಂತರ ವಸ್ತ್ರಾರ್ಥ ಭಕ್ಷಾನ್ ಸಮರ್ಪಯಾಮಿ ಚೌರಾ ಮಾಡಕ್ಕೆ ನರಸಿಂಹ ಕಾಯ್ತಾವನೆ ಕಾಳಿಂಗ ಮುಂಡನ ಮಾಡ್ಕೊಂಡು ನವಗ್ರಹ ಪೂಜೆಗೆ ಬಂದ್ಬಿಡು ಪವಿತ್ರೇಣ ವಿಚರ್ಷಣಿ ಯಃ ಪೋತಾ ಸ ಪುನಾತು ಮಾ ಪುನಂತು ಮಾ ದೇವ ಜನಾಃ ಪುನಂತು ವಿಶ್ವ ಆಯವಃ ಜಾಲೆ ಬಳಸ್ಕೊಳ್ದೆ ಕರ್ಮ ಮಾಡಕ್ಕಾಗಲ್ವಾ ಏನಪ್ಪ ಸಿರ್ಮುಣ್ಣ ಆಗದೆ ಶ್ರಾದ ಕರ್ಮ ಹೇಗೆ ಸಾಧ್ಯವಾಗುತ್ತೆ ನನಗದರಲ್ಲೆಲ್ಲ ನಂಬಿಕೆ ಇಲ್ಲ ಹಾಲ್ಮಗ ಪೂಜೆ ಅಂದಾಗೆ ಕೂದ್ಲ ತೆಗೆಸಕೇ ಬೇಕು ಅಯ್ಯೋ ಏನ್ ಮಗು ಯಾರು ನಿಂಗೆ ಬುದ್ಧಿ ಕೊಟ್ಟಿದ್ದು ಇಲ್ಲ ವೆಂಕಟರಮಣ ತಲೆ ನಾನು ಬಳಸ್ಕೊಳ್ಳೋದಿಲ್ಲ ನಿಂಗ್ ಬೇಡವಾದ್ರು ಬಿಡು ಆದ್ರೆ ಒಂದ್ ಮಾತು ಶಿರಮುಂಡನ ಆಗದೆ ನವಗ್ರಹ ಪೂಜೆ ಮಾಡಕ್ಕಾಗಲ್ಲ ಬಿಡಿ ಜೋಯಿಸ್ರೆ ನಾನ್ ಚೌರ ಮಾಡಿಸ್ಕೊಂತೀನಿ ಗೌಡಜ ಅವ್ರಿಗೆಲ್ಲ ಎ ತಂದೆ ಹೆಂಗಿದ್ರು
ಎಂತ ನಾನೇ ಮಾಡಿಸ್ಕೋತೀನಿ. ಆ ಅದಪ್ಪ ಬಾ ಕುಂತ್ಕೋ. ನೋಡ್ದ ಏನಿದೆಲ್ಲ ಅಂದ್ರೆ ನಮ್ಮ ಹತ್ರ 20 ಪುಣ್ಯ ಕೋಟಿ ಅಸ್ಕಲು 15 ಕರುಗಳು ಅಲ್ಲದೆ ಎತ್ತುಗಳು ಎಷ್ಟಂದ ಮತ್ತಿದು ಎಷ್ಟಿದೆ ಸರಿ ಆಮೇಲೆ ಮುಂದಿನ ಪಾಠ ನಾಳೆ ಹೋಗಿ ಕಳಿಂಗ ಬರ್ತೀಯ ರೆಡಿ ಬಂದೆ ಬಹಳ ದಿವಸ ಆಗಿತ್ತು ಮೇಷ ಮೂಡ್ ನೋಡೋಣ ಅಂತ ಬಂದೆ ಅಂತೂ ನೀನು ಅಮೆರಿಕಾದಿಂದ ಊರಿಗೆ ವಾಪಸ್ ಬಂದಿದ್ದು ಒಳ್ಳೇದಾಯ್ತು ಈ ಹಳ್ಳಿಲಿ ಯಾರ ಹತ್ರನಾದ್ರೂ ಮನಸ್ಸು ಬಿಚ್ಚಿ ಮಾತಾಡೋಣ ಅಂದ್ರೆ ಒಬ್ರು ಇಲ್ಲ ಈಗ ನೀನು ಬಂದಿ ಏನೋ ನೆಮ್ಮದಿ ಕಳಿಂಗ ನಿನಗೊಂದು ಜರೂರಿ ವಿಷಯದ ಬಗ್ಗೆ ಹೇಳಬೇಕಾಗಿದೆ ಏನು ನನ್ನ ಜೊತೆಗೆ ಬಾ ಸರ್ಕಾರದವರು ಇಲ್ಲೇ ರಸ್ತೆ ಮಾಡ್ತಾರಂತೆ ಹಾಗೇನಾದರೂ ಆದರೆ ನಿನ್ನ ಈ ಗೋಮಳನೂ ಉಳಿಯಲ್ಲ ಈ ಸಮಾಧಿನೂ ಉಳಿಯಲ್ಲ ಗೌಡಜ್ಜಿಂಗಂತೂ ಇವನು ಉಳಿಸಕ್ಕಾಗಲಿಲ್ಲ ಅದೇ ಕೊರಗ್ನಲ್ಲಿ ಅವನು ಸತ್ತ ಈಗ ನೀನೇ ಇವನು ಉಳಿಸ್ಬೇಕು ಐ ಆಮ್ ಸಾರಿ ಈಗ ಆರ್ಡರ್ ಬದಲಾಯಿಸೋಕ್ಕಾಗಲ್ಲ ರಸ್ತೆ ಸ್ಯಾಂಕ್ಷನ್ ಆಗಿಬಿಟ್ಟಿದೆ ಸಮಾಧಿ ಹೋಗಲೇಬೇಕಾಗುತ್ತೆ ನೋಡಿ ಇನ್ನೇನಾದರೂ ಹೆಲ್ಪ್ ಬೇಕಾದ ಕೇಳಿ ನಾನು ರೈತ ಸ್ವಂತ ಊರಿನಲ್ಲೇ ವ್ಯವಸಾಯ ಮಾಡ್ಲಿಕ್ಕಂತಲೇ ಸ್ಟೇಟ್ಸಿಂದ ತಿರುಗಿ ಬಂದೆ ನಂಗೆ ದುಡ್ಡೇನು ಬೇಕಿಲ್ಲ ಅದಕ್ಕೆ ಬದಲಾಗಿ ಜಮೀನು ಕಾಂಪನ್ಸೇಷನ್ ಹಾಕೊಟ್ರೆ ಸಾಕು ದಟ್ಸ್ ವೆರಿ ಗುಡ್ ನಿಮ್ಮಂಥ ಅವ್ರ ವ್ಯವಸಾಯದಲ್ಲಿ ಆಸಕ್ತಿ ತೋರಿಸ್ತಾ ಇರೋದು ಇಟ್ಸ್ ವೆರಿ ಹಾರ್ಟ್ನಿಂಗ್ ಸರ್ಕಾರದವರು ಕೂಡ ಅಲ್ಲಿ ಲ್ಯಾಂಡ್ ಡೆವಲಪ್ ಮಾಡಬೇಕು ಅಂತ ಯೋಚನೆ ಇಟ್ಕೊಂಡಿದ್ದಾರೆ ಅಂದಹಾಗೆ ಅಲ್ಲೇನಾದರೂ ವೀಳು ಜಮೀನು ಉಂಟೋ ಐ ವಿಲ್ ಶೋ ಯು ದಿ ಪ್ಲಾನ್ ಹಾಂ ಹಾಂ ಪ್ಲಾನ್ ತಿಳಿದಿದ್ದೀರಾ ಹಾಂ ಹಾಂ ಇದು ಗೋಮಾಳ ಜಸ್ಟ್ ಎ ಮೊಮೆಂಟ್ ಜಸ್ಟ್ ಎ ಮೊಮೆಂಟ್ ಹಾಂ ಇದು ಉಳಿಕೆ ಜಮೀನು ತಿಳ್ಕೊಳ್ಳಿ ಥ್ಯಾಂಕ್ ಯು
ಸಾವಿತ್ರಿ. ಏನ್ ನಡೀತಿದೆ ಇಲ್ಲಿ? ಕಾಳಿಂಗೇ ಗೌಡರು ಹೊಲಕ್ಕೆ ನೀರ್ ಹಾಯ್ಸಕ್ಕೆ ಅಂತ ಪಂಪ್ ಸೆಟ್ ಹಾಕಿಸ್ತಾ ಇದ್ದಾರೆ ಸ್ವಾಮಿ. ಅದಕ್ಕೆ ಕಲ್ಯಾಣಿ ನೀರೇ ಬೇಕಂತ? ನಾವೇನ್ ಮಾಡವ ಏನೋರೆ, ಗೌಡ್ರು ಹೇಳ್ದಂಗ ಕೆಲಸ ಮಾಡ್ತಾ ಇದ್ದೀವಿ. ಈ ಪ್ಲಾಂಟ್ ಒಳಗೆ ಜೋಕನ್ ಆಗಿಡು, ಹಾಗೆ ಆ ಟ್ಯಾಕ್ಸ್ ಅಲ್ಲೇ ಕಲಿಸಿಟ್ಟು. ಓ ವೆಂಕಟರಮಣ, ಏನ್ ಜಯಿಸ್ರು ಅಪರೂಪ, ನಿನ್ನ ನೋಡ್ಬೇಕಿತ್ತು. ಸರಿ ನೀವು ಬಾ ಬಾ. ಸ್ಕೂಲ್ ಕೆಲಸ ಹೇಗೆ ನಡೆದಿದೆ? ಬಹಳ ಜೋರ ಕೆಲಸ ನಡೆದಾಗಿದೆ. ಮನೆ ಕಟ್ಟಿಸ್ತಿದ್ದೀನಿ, ಬಾ ಹೋಗೋಣ ಬಂಡೆ ಮೇಲೆ. ಜ್ಞಾಪಕ ಇದೆಯಾ ವೆಂಕಟರಮಣ, ನಾವು ಹುಡುಗರಾಗಿದ್ದಾಗ ಇಲ್ಲಿ ಕರೆಂಟ್ ತಿನ್ನಕ್ ಬರ್ತಾ ಇದ್ವು. ಆಗ ಇಲ್ಲಿ ಎಂತ ಒತ್ತಕಾಡಾಗಿತ್ತು. ಹ್ಮ್, ನಮ್ ಜನ ಕಾಡಲ್ಲಿ ಉಳಿಸ್ತಾರೆ ಹೇಳು. ಸೌದೆ ಇದ್ಲು ಅಂತ ಎಲ್ಲ ಪಟ್ಟಣಕ್ಕೆ ಸಾಗಿಸ್ಬಿಟ್ರು, ಈಗ ಮಳೆ ಹೋಯ್ತು ಅಂತ ಬಡ್ಕೋತಿದ್ದಾರೆ. ಆದ್ರೆ ಇದನ್ನೆಲ್ಲ ಹಳ್ಳಿಯವರಿಗೆ ಬರೇ ಹೇಳಿ ತಿಳಿಸಿದ್ರೆ ಅರ್ಥವಾಗಲ್ಲ. ಅದಕ್ಕೆ ಮಡಿಯೇ ತೋರಿಸ್ಬೇಕು ಅಂತಿದ್ದೀನಿ. ಇಲ್ಲ ಕುರಣ, ನಿನ್ನ ಹತ್ರ ಇದ್ರ ಬಗ್ಗೆನೆ ಮಾತಾಡೋದಿತ್ತು. ಸಾರಿ, ನಿನ್ ಕಡೆಗೆ ಬರ್ಲಿಕ್ಕೆ ಆಗಲಿಲ್ಲ. ನೀನೇ ನೋಡ್ತಿದೀಯಲ್ಲ ಇಲ್ಲಿ ಎಷ್ಟು ಕೆಲಸ, ಪುರ್ಸತ್ತೇ ಆಗಲ್ಲ. ದೇವರ ಕಲ್ಯಾಣಕ್ಕೆ ಪಂಪ್ ಸೆಟ್ ಹಾಕ್ಸೋದು ಇಂಥದ್ದೇ ಕೆಲಸನ? ಆ ನೀರು ಸುಮ್ಮನೆ ಪೋಲಾಗ್ತಿತ್ತು. ಅದು ದೇವ್ರ ತೀರ್ಥ, ದೇವ್ರಿಗೆ ಸೇರಿದ್ದು ಪವಿತ್ರವಾದ ನೀರು. ನಾ ಒಪ್ಕೋತೀನಿ, ಅದ್ಯಾವುದೋ ನಾನು ಇಲ್ಲ ಅನ್ನಲ್ಲ. ನಾನು ಉಪಯೋಗಿಸ್ತಿರೋದು ಭೂಮಿಗೆ, ವ್ಯವಸಾಯಕ್ಕೆ. ಕಾಳಿಂಗ, ಆ ಕಲ್ಯಾಣಿ ನಿನ್ನ ಸ್ವಂತ ಜಮೀನಲ್ಲಿದೆ ನಿಜ, ಆದ್ರೆ ಅದು ಹಳ್ಳಿಗೆ ಸೇರಿದ್ದು. ಅದನ್ನ ನಿನ್ನ ಸ್ವಂತ ಲಾಭಕ್ಕಾಗಿ ಉಪಯೋಗಿಸೋದು ತಪ್ಪು. ಅದರಿಂದ ಸಮೃದ್ಧಿ ಬರೋದು ಹಳ್ಳಿಗೆ ತಾನೆ? ನಮ್ಮ ಹಳ್ಳಿಗೆ ಏನ್ ಕಡಿಮೆ ಆಗಿದೆ? ಜನ ಸುಖವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಆದ್ರೆ ತಿಳುವಳಿಕೆ ಸಾಲದಷ್ಟೇ, ನಮ್ಮ ಜನ ಸುಖ ಸಂತೋಷ ಅಂದ್ಕೊಂಡೆ ದೇಶ ಸುಧಾರಿಸ್ಲಿಲ್ಲ. ಬೇರೆ ಮನೆ ಕಟ್ಟೋದು ಈ ಸುಧಾರಣೆ ಸಂಕೇತನ? ಕಾಳಿಂಗ, ನಿನಗೆ ಪಿತ್ರಾರ್ಜಿತ ಮನೆ ಇದೆ, ನಿನ್ನ ತಾಯಿಯನ್ನ ಅವಳು ಈ ವಯಸ್ಸಿನಲ್ಲಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅವಳಂತೂ ಆ ಮನೆ ಬಿಟ್ಟು ಇಲ್ಲಿಗೆ ಬರೋದಿಲ್ಲ. ಅಂದಮೇಲೆ ಬೇರೆ ಮನೆ ಯಾಕೆ ಬೇಕು? ವೆಂಕಟರಮಣ, ಒಂದು ವಿಷಯ. ಏನು? ನಾನು ಅಮೇರಿಕದಲ್ಲಿದ್ದಾಗ ಮದುವೆ ಮಾಡಿಕೊಂಡೆ, ಇಂಗ್ಲಿಷ್ ಹುಡುಗಿ. ಹೌದಾ? ಇನ್ನೆರಡು ತಿಂಗಳಲ್ಲಿ ಬರ್ತಾಳೆ. ಯಾಕೆ ಸಂತೋಷ ಆಗ್ಲಿಲ್ವಾ? ಆಯ್ತಾ?
Welcome to Home Sweet Home, madam. Thank you. This is Bastia, our cook. Hello. Our staff. Well, this is our home. Lovely. It's all for you. No, no. Not here. Oh, no. Hey, don't you have to go? Chattel for Kerper, Bombay thing is a can laugh. Hey, Keltamaro, our Nadu don't turn draw. Yavaglo made a Mantambeco. Kamakimakandre made a Bandukarstare. Tirika, you talk to Bandukarstare. No, Golden made a mo. Yavaglo English like a Mataradu. Nangu English birthday. English Cybertawa, either the butler like it. What I thought, I didn't make out the Keltamaro. Taiwa, Taiwa. America, America in the Kirkumanone. Will I toggle to? Hello. What a horrible chair this is. Now you are here. I want a nice sofa. Okay. But first, I want to meet your mother. Not today. Why not? You had better rest. I don't want to rest. Kalinga, look at me. Haven't you told your mother we're married yet? Haven't you? It's not fair to her or to me. It's rather difficult. Nonsense. Go and tell her I'm coming. She should hear it from you and not from others. You go ahead now, and I'll follow in 10 minutes with one of the servants. Okay? Nam janda gengalin barana. Karkon bandavanala orginda.
ನಿಂಗೊಂದು ಮಾತು ಹೇಳಬೇಕಿತ್ತು. ಅಮೆರಿಕದಲ್ಲಿದ್ದಾಗ ನಂಗೆ ಮದುವೆ ಆಯ್ತು. ಅವಳು ತುಂಬಾ ಒಳ್ಳೆಯವಳು, ನಿಂಗೆ ಖಂಡಿತ ಇಷ್ಟ ಆಗ್ತಾಳೆ. ಲಿಡಿಯಾ ಅಂತ ಇಲ್ಲಿಗೆ ಇಷ್ಟರಲ್ಲೇ ಬರ್ತಾಳೆ. ಬಾಕಿ ಸುದ್ದಿ ಎಲ್ಲ ವೆಂಕಟ ಆಫೀಸ್ ಇರ್ಬೇಕಲ್ಲ. ಏನ ಹಂಗಂದ್ರೆ ಚಾಡಿ ಹೇಳೋಣ ಅನ್ಕೊಂಡ್ಯಾ? ಸಣ್ಣದಾಗಿ ಎಪ್ಪಿಟ್ಕೋ. ನೀ ಎಂದ್ರ ಜೊತೆ ಅಮೆರಿಕದ ಬೆಚ್ಚಗಿದ್ದಾಗ ನಿಮ್ಮ ಅವನ ಯೋಗಕ್ಷೇಮ ನಾವು ನೋಡ್ಕೋತಿದ್ವು. ಬಾಯಿಗೆ ಬಂದಾಗ ಆಡ್ಬೇಡ. ನಾ ಬರ್ತೀನಿ ತಾಯವ್ವ. ಮತ್ತೀಗ ಇವತ್ ಬಂದು ವಾರಸ್ದಾರ ನನ್ನ ಮ್ಯಾಗೆ ಅನುಮಾನ ಪಡೋದಾದ್ರೆ ನಾ ಯಾಕಿರ್ಬೇಕು ಹೇಳು? ನಾ ಆಮ್ಯಾಗ ಬರ್ತೀನಿ. Lydia, this is mother. Punyakoti. Punyakote? Ah.
ಮಹಾಲಿಂಗ ಈ ಹಳೆ ಪುರಾಣದಲ್ಲ ಯಾಕೆ ಹೇಳ್ತೀಯ ಬಿಡವ್ವ ಕಿಕ್ ಕ್ವಾಟ್ ಕಾಲಿಂಗ If you worry about hygiene now, there will be a scene. ನೀನೊಬ್ಳೆ ಈ ಹಟ್ಟಿಲಿ ಯಾಕೆ ಒದ್ದಾಡ್ತೀಯವ್ವ ನಮ್ ಜೊತೆ ನೀನು ಫಾರ್ಮಸಿ ಬಂದ್ಬಿಡು How do you say in Canada? What are the plants? ಗಿಡಕ್ಕೆ ನೀರು ಹಾಕು ಗಿಡಕ್ಕೆ ನೀರು ಗಿಡಕ್ಕೆ ನೀರು ಹಾಕು ಗಿಡಕ್ಕೆ ನೀರು ಹಾಕು How do you say Oh, it's enough. Come on. No, it's the last one. How do you say wash those cows? ಹಸುವನ್ನು ತೊಳೆ ಹಸುವನ್ನು Oh, no, no. ಹಸುವನ್ನು ಮೀಸು ಹಸುವನ್ನು ಮೀಸು How do you say now? Oh, it's enough. I won't tell you anymore. ಬಾ ಮಲ್ಗೋಣ What do you say? Let me take it down. ಬಾ ಮಾ You can't say it to anyone else. Okay, okay. ಬಾ ಮಾ ಲಾ ಗೋ ನಾ ಬಾ ಮಲ್ಗೋಣ Where are you taking me? I want to see the temple first. Let's go to the coconut grove first. No, come on. Venkramana will be there for another half an hour. But I want to see everything in the temple. What is it? It's the water in which the idol has been washed. I'm sorry. I'm very sorry. It's all right. ನಮ್ಮ ಪ್ರಸಾದ ಕೊಡಲ್ವಾ ನನ್ನ ಹೆಂಡತಿಗೆ
I'm very sorry. I didn't mean to upset him. Venkatramana! ಯಾಕೆ ಹಾಗೆ ಮಾಡಿದೆ? ತೀರ್ಥ ಬೇಡದವರಿಗೆ ಪ್ರಸಾದದ ಯೋಗ್ಯತೆ ಇಲ್ಲ. ಅವಳು ಹೊಸಬಳು, ಇಲ್ಲಿನ ಆಚಾರ ವಿಚಾರ ಅವಳಿಗಿನ್ನೂ ಗೊತ್ತಿಲ್ಲ. ಅದಕ್ಕೆ ಈ ರೀತಿ ತಪ್ಪು ಅವಳದಲ್ಲ, ನಿಂದು. ತೀರ್ಥ ಅಂದ್ರೆ ಏನು ಅಂತ ಕೇಳಿದಾಗ ತೊಳೆದ ನೀರು ಅಂದೆ, ವಿಗ್ರಹ ತೊಳೆದ ನೀರು ಅಂತ ವ್ಯಾಖ್ಯಾನ ಮಾಡಿದೆ. ಹೌದು, ತಪ್ಪೆಲ್ಲ ನಂದೆ. ಆದ್ರೆ ನೀನ್ ನಮ್ ಕುಲಪುರೋಹಿತ, ಸಿಟ್ಟು ಮಾಡ್ಕೋಬಾರ್ದು. ತಿಳಿಸಿ ಹೇಳ್ಬೇಕು. ತಿಳಿಸಿ ಹೇಳ್ಬೇಕಾ? ಸರಿ, ಆ ಕಲ್ಯಾಣಿ ಪಂಪ್ ಸೆಟ್ ತೆಗಿ, ಆ ಗೋಮಾಳದ ಬೇಲಿ ಕಿತ್ತಾಕು. ಮಾಡ್ತೀಯಾ? ಪಂಪ್ ಸೆಟ್ ವಿಷಯ ನಿಂಗೆ ತಿಳಿಸಿದೀನಿ. ಇನ್ನ ಆ ಗೋಮಾಳಗ್ ನೇಯಕ್ಕೆ ಬರೋದೆಲ್ಲ ಮುದಿ ಹಸುಗಳು, ಅದರಿಂದ ಯಾರಿಗೇನು ಪ್ರಯೋಜನ ಇಲ್ಲ. ಸುಮ್ಮನೆ ವಾದ ಮಾಡಬೇಡ, ತಪ್ಪು ನಂದೆ. ನಿನಗೆ ಪ್ರಸಾದ ಕೊಡಬಾರ್ದಿತ್ತು. ಹೋಗ್ಲಿ. ಗೌಡಜ್ಜನ ಮನೆ ಸೊಸೆ ಮೊದಲನೇ ಸಲ ಗುಡಿಗೆ ಬಂದಿದ್ದಾಳೆ, ಪ್ರಸಾದ ಕೊಡ್ತಿದ್ದೀನಿ. ತಗೋ. ಇನ್ಮೇಲೆ ನನ್ನ ಹತ್ರ ಬಂದು ನಿನ್ನ ಬಣ್ಣದ ಮಾತಾಡಬೇಡ. What happened, Kalinga? I will tell you later. Come on. ಸವಾರಿ ಹಿಂಗ್ ಸಿಂಗಾರ ಮಾಡ್ಕೊಂಡು ಸೊಸಿ ಮನೀಗ ಪಸಂದ ಆಯ್ತು. ನಡಿ ನಡಿ ಅವರೇ, ಅಲ್ಲಿ ಉಣ್ಣಾಕ್ ನಿಂತ್ರೆ ಒಂದು ಉತಾರಾಗಿರಿ ಕಣ್ರವ. ಏಯ್ ಮುಸಲ ಬಾಯಿ, ಅವಳ ಸಂತೋಷ ನೀ ಯಾಕೆ ಕಾಲ್ ಮಾಡಿಯಾ? ಅವನ್ ಮಾತ್ ಬಿಡು, ಹದ್ದಿನ ನಾಲ್ಗೆ ಅವಂದು. ನಂಗೇನ್ ಗೊತ್ತು, ಊರ್ನವರೆಲ್ಲ ಆಡ್ಕೋತಿದ್ದ ನಾ ಹೇಳ್ದೆ. ಏಯ್ ನೀನೇನ್ ನಾಲ್ಗೆ ಲಗಾಮ್ ಹಾಕ್ತಿ ಹಂಗೆ? ಸುಮ್ಕೆ ಕೂತ್ಕೊಂಡಿರ್ಲ. ಏನಿಲ್ಲ, ನೀ ಹೋಗು. ಪರಂಗಿಯವರು ದನದ ಮಾಂಸ ತಿಂತಾರಂತೆ, ನಿನ್ ದೊಡ್ಡಿ ಹಸುನೆಲ್ಲ ನಿನ್ ಸೊಸೆಗೆ ಆಯ್ತವೆ ಅಂತಿದ್ರು. ಏಯ್ ಮುಚ್ಕೊಂಡ್ರಲ್ಲ, ಕರೀತದ? ನೀವ್ ಹೋಗವ, ಅದು ಬೋಗಳ್ಕೊಂತಾನೆ ಇರ್ತದೆ. ಸರಿ, ಈ ಮುದ್ಕಿ ಮಾತು ಕೇಳಿದ್ರೆ ಮುಗೀತು.
ಪೌಡರ್ ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಸಿರಬೇಕು ಓ ಬೇಗ ಬೇಗ ಮಾಡು ಗೊತ್ತಾಯ್ತಾ ತಾಯವಾ ಬಾಬಾ ಮಗನ ವಸತಿ ರೋಡಕ್ಕೆ ಬಂದ್ಯಾ ಬಾಬಾ ಹೆಂಗೈತೆ ಪಸಂದ ಆಗಿಲ್ವಾ ಕಾಳಿಂಗಣ್ಣ ಬ್ಯಾಟೆಗೆ ಹೋಗವ್ರೆ ಇನ್ನು ಬರೋದ್ ರಾತ್ರಿನಾಗೆ ನಿನ್ ಸೊಸಿ ಆ ದನದ ದೊಡ್ಡಿತಾವ ಇಲ್ಲ ಇಲ್ಲ ನೀನು ಅಟ್ಟಿ ಒಳಗೆ ಕುಂತ್ಕೊಂಡಿರು ಎಲ್ಲಾರು ಕರ್ಕೊಂಡ್ ಬತ್ತೀನಿ ಇಲ್ಲ ತಾಯವ ಒಳಗೆ ಕುಂತ್ಕೊಂಡಿರು ಅಂತೀರಿ ಆ ಕರ್ಕೊಂಡ್ ಬತ್ತೀನಿ Hello, I'm sorry. I'll go and change. Hey! Illa kanava. Saala kattkondu tractor padaka aitada. ನೀವು ಹೋಗಿ ಸ್ವಾಮಿ ಸಾಹೇಬರ ಬಾಳ ವಿಷಯ ಆಗಿದ್ದರೆ ಕಾಣೋಕ್ಕಾಗಲ್ಲ ಯಾವಾಗ ಕಾಣೋದು ಮಂಗಳವಾರ ಬನ್ನಿ ವೆಂಕಟರಮಣ ಏನ್ ವಿಷಯ ವೆಂಕಟರಮಣ ಏನಿಲ್ಲ ಎಜುಕೇಶನ್ ಆಫೀಸರ್ನ ನೋಡೋಣ ಅಂತ ಬಂದಿದ್ದೆ ಬಹಳ ಬ್ಯುಸಿ ಅಂತೆ ಮಂಗಳವಾರ ಬಂದು ಏನ್ ವಿಷಯ ಅಂತ ಕೇಳ್ಬೋದಾ ನನಗೆ ಮಹಿಮಾಪುರಕ್ಕೆ ವರ್ಗ ಮಾಡಿದ್ದಾರೆ ಟ್ರಾನ್ಸ್ಫರ್ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ ಒಂದ್ ವೇಳೆ ಕ್ಯಾನ್ಸಲ್ ಆಗದಿದ್ರೆ ರಾಜೀನಾಮೆ ಕೊಡ್ಬೇಕಾಗುತ್ತೆ ಅಷ್ಟೇ ನನಗೆ ಕಾಳೇನಹಳ್ಳಿ ಬಿಡಕ್ಕಾಗಲ್ಲ ಇಷ್ಟಕ್ಕೆಲ್ಲ ರಾಜೀನಾಮೆ ಕೊಡ್ತಾರ ಬಾ ಅಗತ್ಯವಾಗಿ ಥ್ಯಾಂಕ್ ಯು ನಡಿ ಹೋಗ ನಾನು ಇನ್ನು ಹೋಗ್ತೀನಿ ಕಾಳಿಂಗ ನಾನೇ ಹೋಗ್ತಿದ್ದೀನಲ್ಲ ಪರವಾಗಿಲ್ಲ ಹೋಗ್ತೀನಿ ಏನ್ ಬೇಡ ಬಾ ನಾನೇ ಹೇಳ್ಕೊತಿದ್ದೀನಿ ಅಂತೇನು ಅನ್ಕೋಬೇಡ ಏನಾರು ಕೆಲಸ ಆಗಬೇಕಾಗಿದ್ರೆ ನನ್ನ ಹತ್ರ ಹೇಳು ಅವರೆಲ್ಲ ನನಗೆ ಗೊತ್ತು ಚಿಕ್ಕಾಡ್ರು ಹಸ್ಕನ್ ತಕ್ಕಂತ ಹೋದ್ರಂತೆ ಒನ್ನ ಹೇಳದ್ನವ ಹೋಟ್ಲ್ ಯಜಮಾನ್ರು ಗಲಾಟೆ ಮಾಡ್ತಿದ್ರಂತೆ ಮೂರ್ ದಿವಸದಿಂದ ಟೈಮಿಗೆ ಸರಿ ಹಾಲ್ ಬರ್ತಿಲ್ಲ ಅಂತ ನಾಳೆಯಿಂದ ಅರ್ಧ ಗಂಟೆ ಮೊದಲು ಹೋಗ್ಬೇಕು ಅವ ಬತ್ತವ್ರೆ ಅವ ಏನವ
ಈ ವಯಸ್ಸಿನಲ್ಲಿ ನಿನ್ನ ಕೈ ನೋಡ್ಕೊಳ್ಳಕ ಆಗಲ್ಲ ಅಂತ ನಾನೇ ಹೊಡ್ಕೊಂಡು ಬಂದಿದ್ದೀನಿ. ನಿಂಗ ಅಂತ ಎರಡ ಸಾ ನಾ ಕೆತ್ಬಿಟ್ಟು ಬಂದಿದ್ದೀನಿ. ನಿಂಗ ಯಾರು ಹೇಳಿದ್ರು? ಅವ್ರು ಹೇಳ್ಬಿಟ್ರು ನೀ ಕೇಳ್ಬಿಟ್ಟೆ. ನಿಂಗೂ ಬುದ್ಧಿ ಇಲ್ಲ, ಅವ್ರಿಗೂ ಬುದ್ಧಿ ಇಲ್ಲ. ಬಾ ನೀನೇ ನೋಡುವಂತೆ ಬಾ ನೋಡು, ಹೇಗೆ ನೋಡ್ಕೊತಿದ್ದೆ ನೀನು ನೋಡು. ಇವೇನು ಯೋಚನೆ ಮಾಡ್ಬಿಡಿ ಗೌಡವ, ಹಸುಗಳಿಗೆ ಏನು ಆಗಕ್ಕಿಲ್ಲ, ಇದು ನನ್ನ ಜವಾಬ್ದಾರಿ ಅಂತ ತಿಳ್ಕೊಳ್ಳಿ. ಸರಿ ಬಿಡವ್ವ, ಎಲ್ಲ ನೀನೇ ಹೊಡ್ಕೊಂಡು. ಅವ್ರ ಮನೆಯೋ ಗಾರ್ದೆ ಸಂಜೆ ಬರ್ತಿದೆ, ಅದು ಕೋಕೋನಟ್ ಪ್ಲಾಂಟೇಶನ್ಗೆ ಹೋಗ್ಲಿ. ಇವತ್ತೆ ಹಾಕಿಸಿ ಬಿದ್ದು ಮೇಡಮ್, ಸರಿ ಹಿಂಗೆ ಇನ್ಫೋರ್ಮ್ ಮಾಡ್ಲಿಕ್ಕೆ ಮರಿಬೇಡ. ಎಸ್ ಮೇಡಮ್. ಕಾಲಿಂಗಾ, ಇದೆ ಶಕ್ ಬಂದಾಗ ಹೇಗೋ ಅನ್ಕೊಂಡಿದ್ದೆ, ಆದ್ರೆ ಹೀಗೆ ಅಂತ ಗೊತ್ತಿರಲಿಲ್ಲ. ಐ ಆಮ್ ಸಾರಿ ಲಿಡಿಯಾ. ಡೋಂಟ್ ವರಿ ಡಾರ್ಲಿಂಗ್, ಎಲ್ಲ ಸೇರ ಹೋಗಿದ್ದೆ. ಐ ನೋ ವಿಲ್ ಸೆಟಲ್ ಡೌನ್. ಆರ್ತಿ ಕೊಡಿ. ಆರ್ತಿ ನಂಬಿಕೆ ಇದ್ದವ್ರಿಗೆ ಮಾತ್ರ. ನಂಬಿಕೆ ಇದೆ.
ಕಾಳಿಂಗ ಇಲ್ಲಿ ಸಿಟಿ ಹೋಗಿದ್ದಾರೆ. ಪ್ರಸಾದ ಚೆನ್ನಾಗಿದೆ, ಇದನ್ನ ಹೇಗೆ ಮಾಡ್ತೀರಾ? ಪ್ರಸಾದ ನಮ್ಮ ಮನೆಯವ್ರನ್ನ ಕೇಳಬೇಕು. ಅವ್ರ ಭೇಟಿ ಮಾಡ್ಸಿ. ಸಂತೋಷವಾಗಿ. ಸಂತೋಷ, ಕನ್ನಡ ಚೆನ್ನಾಗಿ ಕಲ್ತಿದ್ದೀರಿ. ಥ್ಯಾಂಕ್ಸ್. ಪ್ರಸಾದ ಯಾಕೆ? ಪ್ರಸಾದಕ್ಕೆ ಅನೇಕ ಮಹತ್ವಗಳಿವೆ. ಆರತಿ, ಪೂಜೆ, ತೀರ್ಥ, ಪ್ರಸಾದ, ಇವುಗಳಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಸಾಂಕೇತಿಕ ಅರ್ಥವಿದೆ. ಥ್ಯಾಂಕ್ಸ್. ಬಾಲು ವಾಲೆ ಮಾತು ಕಾರ್ತಿ ನಾನು. ಬಾಯ್. ಒಂದ್ ಮಾತು ಕೇಳಬಹುದಾ? ಶೋ ಕೇಳಿ. ನೀವು ನಿಮ್ ದೇಶ ನಿಮ್ ಜನ ಬಿಟ್ಟು ಇಷ್ಟು ದೂರ ಬಂದಿದ್ದೀರಲ್ಲ, ಹೇಗೆ? ಐ ಲವ್ ಕಾಲಿಂಗ. ಇದನ್ನ ಕನ್ನಡದಲ್ಲಿ ಹೇಗಂತಾರೆ? ಏನು ಜೋಯಿಸ್ರಿ? ಇದು ನಿಮ್ ಜನಕ್ಕೆ ಅರ್ಥ ಆಗಲ್ಲ ಅಲ್ಲ? ಅರ್ಥ ಆಗುತ್ತೆ, ನಮ್ಮ ರೀತಿ ನೀತಿ ಬೇರೆ ಅಷ್ಟೇ. ಅದನ್ನೆಲ್ಲ ಕಲಿಸ್ತೀರ? ಸಂತೋಷವಾಗಿ. ಸಂತೋಷ. ಬಂದೆ. ಬನ್ನಿ. ನೀವು ಹಸು ಯಾಕೆ ಪೂಜಿಸ್ತೀರಿ? ಹಸುವು ನಮಗೆ ಪವಿತ್ರವಾದುದು. ಅದು ಕೇವಲ ಪ್ರಾಣಿ ಅಲ್ಲ, ಅದು ನಮಗೆ ಮಾತೃ ಸಮಾನ, ದೇವ ಸಮಾನ. ವಿಶ್ವದ ಪ್ರತೀಕವೇ ಗೋಮಾತೆ. ಅದರ ಕೋಲುಗಳಲ್ಲಿ ಬ್ರಹ್ಮ ವಿಷ್ಣು, ಕಣ್ಣುಗಳಲ್ಲಿ ಸೂರ್ಯಚಂದ್ರ, ಅದರ ಕೆಚ್ಚಿನಲ್ಲಿ ನಾಲ್ಕು ಸಾಗರಗಳು, ಒಂದೊಂದು ರೋಮದಲ್ಲೂ ಒಬ್ಬೊಬ್ಬ ದೇವತೆಯಂತೆ 33 ಕೋಟಿ ದೇವತೆಗಳು. ಅದಕ್ಕೆ ಹಸು ಮಹಾದೇವತೆ. ಹಸು ಮಾತ್ರ ಯಾಕೆ, ಹಂದಿ ನಾಯಿ ಯಾಕೆ ಅಲ್ಲ? ತಮಾಷೆ ಮಾಡಬೇಡಿ. ನಿಮಗೆ ಆಸಕ್ತಿ ಇಲ್ಲದ್ರೆ ನಾನು ಗಂಟಲು ಮನಸ್ಕೊಳ್ಳೋದಿಲ್ಲ. ಐ ಆಮ್ ವೆರಿ ಸಾರಿ. ಹಾಗೆ ನೀವು ಕಾಳೆನಹಳ್ಳಿ ಸಂತೆ ನೋಡಿದ್ದೀರಾ? ಒಂದ್ಸಲ ಹೋಗಿ ನೋಡಿ. ಅದು ಸಂಡೆ, ಮನೆಗೆ ಬನ್ನಿ. ಇವತ್ತು ಬೇಡ, ಇನ್ನೊಂದು ದಿವಸ. ಬರ್ಲಿ ಬೇಕು, ಬನ್ನಿ. ನೀವು ಮಾಂಸ ಯಾಕೆ ತಿನ್ನಲ್ಲ? ನಾವು ಬದುಕೋದಕ್ಕೆ ಪ್ರಾಣಿ ಹಿಂಸೆ ಅಗತ್ಯವಿಲ್ಲ. ಪ್ರತಿಯೊಂದು ಜೀವಕ್ಕೂ ಬದುಕೋ ಹಕ್ಕಿದೆ, ಇದೇ ಹಿಂದೂ ಧರ್ಮ. ಕಳಿಂಗ ನಮ್ಮ ಮನೆಯಲ್ಲಿ ತಿಂತಾರಲ್ಲ? ಇದು ಅವರ ಜಾತಿ ಪದ್ಧತಿ. ಜಾತಿ ಇದಾಗೆ ನೀತಿನ? ಹಾಗಲ್ಲ, ನೀತಿ ಬೇರೆ, ಸಂಪ್ರದಾಯ ಬೇರೆ. ಮುಖ್ಯವಾಗಿ ನೀತಿ ಸಂಪ್ರದಾಯ ಏನೇ ಇರಲಿ, ಎಲ್ಲದಕ್ಕೂ ಮೂಲ ಧರ್ಮ ಒಂದೇ. ಜಗತ್ತಿನಲ್ಲಿರೋ ಸರ್ವ ಪ್ರಾಣಿಗಳಿಗೂ ಆತ್ಮವಿದೆ. ಆದ್ದರಿಂದ ದೇವರು ಈ ಸೃಷ್ಟಿಯಲ್ಲಿ ಯಾರು ಯಾರಿಗೋಸ್ಕರವೂ ಹುಟ್ಟಿಲ್ಲ. ನಿಜ ಹೇಳಬೇಕು ಅಂತಂದ್ರೆ ಇಷ್ಟೊಂದು ಮುದಿಯಸಗಳನ್ನ ಅಕ್ಕಪಕ್ಕದಲ್ಲಿ ಯಾವ ಹಳ್ಳಿನಾಗೂ ನೋಡಿದ್ದಿಲ್ಲ. ದಾರಿ ಮೇಲೆ ಅಡ್ಡಾಕ್ಬಿಟ್ರೆ ಹುಡುಗೋಡ್ರೆ, ನಾ ತೊಗೊಂಡೋಗ್ತೀನಿ. ನಮ್ ತಾತ ಪೂರ್ವ ಕಾಲದವರು, ಗೋವುಗಳು ಅಂದ್ರೆ ದೇವ್ರ ಸಮಾನ, ತಾನ್ ಸತ್ರು ಅವುಗಳನ್ನ ಮಾರ್ತಿರ್ಲಿಲ್ಲ. ಸರ್,
ಇವೆಲ್ಲ ಸಿಮಿಕರು ಮೂರು ತಿಂಗಳು ಬಸ್ತ್ಯಾವ ಎಸ್ ಸರ್ ಇವರು ಒಳಗಡೆ ಕೂರ್ಸು ಎಕ್ಸ್ಕ್ಯೂಸ್ ಮಿ ನಮ್ಮ ಪುರೋಹಿತರು ಬಂದಿದ್ದಾರೆ ಈಗ ಅವಶ್ಯ ಬೇಡ ಆಮೇಲೆ ಮಾತಾಡಿ ನಡೆ ಯು ಸಿ ಮಿ ಗೋ ಔ ಪುಣ್ಯ ಕೋಟಿ ಇದು ಟಫಿ ಜೈನ್ ಲಕ್ಷ್ಮಿ ಕಸ್ತೂರಿ ಯಲವ ಶಕುಂತಲಾ ಸೆವನೀಸಾ ಇಂದು ತ್ರೀನಾ ದುರ್ಗವ ಆ್ಯಂಡ್ ಸೂಜಿ ಚೆನ್ನಾಗಿದೆ ಹೆಸರು ಥ್ಯಾಂಕ್ಸ್ ನಾನು ಇತ್ತದು ಹೌದಾ ನದಿರಿ ನಾವು ಹೆಸರುಗಳನ್ನು ಬರೇ ಪೂಜಿಸ್ತೇವೆ ನೀವು ಚೆನ್ನಾಗಿ ನೋಡ್ಕೋತೀವಿ ಅವುಗಳನ್ನ ಸುಖವಾಗಿ ಇಟ್ಟಿದ್ದೀವಿ ಬನ್ನಿ ಇದು ನಾನು ನಿಮ್ಮಿಂದ ಕಲಿತ ಪಾಠ ಕುತ್ಕೊಳ್ಳಿ ಆದರೆ ನಾನು ತಿಳಿದ ಹಾಗೆ ಕರು ಇಲ್ಲದೆ ಹಸುವಿನ ಹಾಲನ್ನು ಕರೆಯೋದು ಪಾಪ ಕರು ಇದ್ರೂ ನೀವು ಅದಕ್ಕೆ ಹಾಲು ಬಿಡ್ತಿಲ್ಲ ಯಾಕೆ ಆದರೆ ಕರುವಿಗೆ ಪುಷ್ಟಿಕರ ಆಹಾರ ಕೊಡ್ತೀವಲ್ಲ ಈ ಮಾತನ್ನ ಬೇರೆ ಯಾರಾಡಿದ್ರೂ ಕ್ಷಮಿಸ್ತಿದ್ದೆ ಸ್ತ್ರೀ ಆದ ನೀವು ಈ ರೀತಿ ಮಾತಾಡೋದು ಏನು ಬಹಳ ಅಪರೂಪ ಬಹಳ ದಿವಸದಿಂದ ಕಾಣಿಸ್ಲೇ ಇಲ್ಲ ನಿನ್ನ ಹೆಂಡತಿ ಬಲವಂತ ಮಾಡಿದ್ಲು ಅಯ್ಯೋ ನಿನಗ್ಯಾಕೆ ಆ ಇನ್ವಿಟೇಷನ್ ನೀನ್ ಎಷ್ಟೇ ಆದ್ರೆ ನಮ್ ಕುಲುಪುರ ಆಯ್ತಲ್ವಾ ಸ್ವಲ್ಪ ಹಾಲು ತೊಳ್ತೀಯ ಬೇಡ ಗೊತ್ತಾಯ್ತು ನಾ ಬರ್ತೇನೆ ನಮಸ್ಕಾರ ನಾ ತಪ್ಪ ಮಾಡ್ಬಿಟ್ಟೆ ಕುಲಪುರೋಹಿತ ಅಂದ ಕೂಡ್ಲೆ ಬೇಜಾರ್ ಮಾಡ್ಕೊಂಡ ಯಾಕೆ ನಾ ಹಾಗೆ ಕರೆಯೋದು ನೀನ್ ಎಷ್ಟೇ ಆದ್ರೂ ಹೆಂಗ್ಸು ಅಲ್ದೆ ಹೊರದೇಶದವಳು ನಾನು ಅವನು ಬಾಲ್ಯ ಸ್ನೇಹಿತರು ನಿನ್ನ ವಿಷಯದಲ್ಲಿ ಮನಸೋ ಹಾಗೆ ನನ್ನ ವಿಷಯದಲ್ಲಿ ಮನಸೋದಿಲ್ಲ ಅವನು ಬಾಲ ಒಲಿವೆನು ಗಟ್ಟಿಗ ಬುದ್ಧಿವಂತ ಅವನ ಹತ್ರ ಮಾತಾಡೋಕೆ ನಂಗೆ ತುಂಬಾ ಇಷ್ಟ ಅವನು ಇದ್ದಿದ್ರೆ ಈ ಹಲಿ ಬೋರ್ ಆಗ್ತಿತ್ತು ನೀನೀಗ ಬೆಟ್ಟ ತಿಳಿಯೋದನ್ನ ಕಡಿಮೆ ಮಾಡಿದ್ರೆ ವಾಸ ಏನ್ಲ ಮಳೆ ಇನ್ನು ತಡವಾಗ್ಬಿಟ್ಟದೆ ಬಾವಿಯಲ್ಲಿ ನೀರೇ ಇಲ್ಲ ಬೇಸಿಗೆಗೆ ನೀರಿರ್ತದೋ ಇಲ್ವೋ ಏನೇನ್ ಹೆಸರು ಗಣಪತಿ ಗಣಪತಿ ಊರಿರೇರೋ ಅಂತವ ಮಾತಾಡಕ್ಕೆ ಇರ್ತಾರೆ ಯಾರಾದ್ರೂ ಅವನು ಬುದ್ಧವಾದ ಹೇಳಲೇಬೇಕು ಆದ್ರೆ ನೀವೇ ಹೇಳಿದ್ರೆ ಯಾರು ಹೇಳಿ ಬುದ್ಧಿ ಹೇಳೋರು ಕಾಳಿಂಗನಿಗೆ ಎಷ್ಟು ಹೇಳಬೇಕೋ ಅಷ್ಟು ಹೇಳಿದೀನಿ ಆದ್ರೆ ಹಳ್ಳಿ ಜನ ಏನ್ ಹೇಳ್ತಾರೆ ಗೊತ್ತಾ ಏನು ಹೇಳ್ತೀನಿ ತಪ್ಪು ತಿಳ್ಕೋಬೇಡಿ ವೆಂಕಟ ಏನ್ ಹೇಳಬೇಕು ಅಂತಿದ್ಯಾ ನಿನ್ನೆ ಕಾಳಿಂಗ ಕಟುಕ್ರವನಿಗೆ ಮುದಿ ಹಸುಗಳನ್ನ ಮಾಡಿದಾಗ ನೀವು ಪಾರಮಟ್ಟಿತವನೇ ಇದ್ರಂತೆ ಅಲ್ಲದೆ ಪರಂಗಿ ಹೆಂಗಸು ಒತ್ತಾರೆ ಗುಡಿಗೆ ಬರ್ತಾಳಂತೆ ನೀವು ಅವಳು ಬೋ ವಿಶ್ವಾಸವಾಗಿದ್ದೀರಾ ಅಂತ ವೆಂಕಟ ಮೈ ಮೇಲೆ ಎಚ್ಚರಿಕೆ ಇಟ್ಕೊಂಡು ಮಾತಾಡು ಆಡಬಾರದು ಮಾತಾಡಿದ್ರೆ ನಾಲ್ಗೆಯಲ್ಲಿ ಹುಳು ಸುರಿದು ಬಿಟ್ಟಾವು ದ್ರವರು ನರಕಕ್ಕೆ ಹೋದಿರ ಜೋಪಾನ ಜೋಯಿಸ್ರೇ ನಮಸ್ಕಾರ ಜೋಯಿಸ್ರೇ ನಿಮ್ಗೊಂದು ಸುದ್ದಿ ಲಿಡಿಯಾ ಮೊದಲು ನನ್ನ ಮಾತುಗೆ ಉತ್ತರ ಕೊಡಿ ನಿನ್ನೆ ಕಟಕರಿಗೆ ಹಸುಗಳನ್ನು ಮಾರಿದ್ದು ಉಂಟೋ ಇಲ್ವೋ ಹೌದು ಮಾರಬೇಕು ಅಂತ ಇದ್ವಿ ಮುದಿ ಹಸುಗಳನ್ನ
ಮತ್ತ ನಾನು ಅಲ್ಲೇ ಇದ್ರು ಒಂದು ಮಾತು ಹೇಳಲಿಲ್ಲ. ಮೆಚ್ಚಬೇಕು. ನಿಮ್ಮ ಅಕೃತ್ಯಕ್ಕೆ ಸಾಕ್ಷಿ ಅಂತ ನನ್ನ ಮನೆ ಕರ್ತಿದ್ರ? ನೋ, ಇಟ್ಸ್ ನಾಟ್ ಟ್ರೂ. ಲಿಡಿಯಾ, ನೀನು ನಿನ್ನ ಗಂಡ ಇಂಥ ಆಟ ಆಡಿ ಎಂದು ಏಳ್ಗೆ ಆಗಲ್ಲ. ಹಸು ಹಂದಿ ಒಂದೇ ಅನ್ನೋರು ನೀವು ಆ ಗೋಶಾಪ್ನಿಂದ ನಿರ್ನಾಮವಾಗ್ತೀರಾ? ನಿಮ್ಮ ವಂಶ ನಿರ್ವಂಶವಾಗುತ್ತೆ ಲಿಡಿಯಾ. ಮೂರು ಕಾಸಿನ ಆಸೆಗಾಗಿ ಗೋವನ್ನ ಮಾರೋ ಕಟಕರು ನೀವು. ಗೌಡಜ್ಜನ ಮನೆತನ ಹೀಗೆ ಬದುಕಿರೋದಕ್ಕಿಂತ ಹಾಳಾಗಿ ಸತ್ತು ಸುಡುಗಾಡಕ್ಕೆ ಹೋಗೋದೇ ಮೇಲು. ಹಲೋ, ಗುಡಿಗೆ ಹೋಗ್ಲಿಲ್ವಾ? ನನ್ನ ಸೂಟ್ ಕೇಸ್ ಎಲ್ಲಿ? ನಾ ಸಿಟಿ ಹೋಗಿ ನಾಳೆ ಬರ್ತೀನಿ. ಬಾಯ್. ಹುಷಾರಾಗಿದ್ದೀ ತಾನೆ? ಐ'ಮ್ ಫೈನ್. ಸೀ ಯು. ಮೇಡಮ್, ಲಂಚ್ ರೆಡಿ ಮೇಡಮ್. ನೀವು ಊಟ ಮಾಡಬೇಕು ಮೇಡಮ್. ಐ ಟೋಲ್ಡ್ ಯು ಐ ಡೋಂಟ್ ವಾಂಟ್ ಟು ಈಟ್. ಹೂ ಇಸ್ ಇಟ್? ಬರ್ತ್ಯಾ? ಕಮ್ ಇನ್. ಅಪ್ಪ ರೆಡಿ ಮೇಡಮ್, ಬನ್ನಿ. ಐ'ಮ್ ನಾಟ್ ಹಂಗ್ರಿ. ಇದೇನು ಹೀಗಂತೀರಿ ಮೇಡಮ್? ನೀವು ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಟೀನೂ ತಗೊಂಡಿಲ್ಲ, ಈಗಲಾದರೂ ನೀವು ಊಟ ಮಾಡಲೇಬೇಕು. ನಿಮ್ಮ ಈ ಪರಿಸ್ಥಿತಿಯಲ್ಲಿ ನೀವು ಉಪವಾಸ ಮಾಡೋದು ಒಳ್ಳೇದಲ್ಲ ಮೇಡಮ್. ಇವತ್ತು ಸಾಹೇಬರು ಮನೇಲಿಲ್ಲ, ಹೀಗೆ ಹಠ ಮಾಡಬೇಡಿ. ನೋಡಿ ಮೇಡಮ್, ನೀವು ಬೆಳಗ್ಗಿನಿಂದ ಏನು ತಗೊಂಡಿಲ್ಲ ಅಂತ ನಿಮಗಾಗಿ ಪಾಂಪ್ಲೆಟ್ ಫ್ರೈ ಮಾಡಿದ್ದೀನಿ ಮೇಡಮ್. ಬರಿಸಬೇಕು ಗೋವಿಂದು. ಆದ್ರೆ ನೀವೇ ಹೇಳಿದ್ರಿ ಈ ಮನೆಯಲ್ಲಿ ಗೋಮಾಂಸ ಬೇಯಿಸಬಾರ್ದು ಅಂತ. ಈಗ ಹೇಳ್ತೀನಿ, ಬೇಯಿಸು. ಸರಿ, ಹಾಗಿದ್ರೆ ನಾಳೆ ಪೇಟೆಯಿಂದ ತರ್ತೀನಿ. ಈಗ ನೀವು ಊಟ ಮಾಡಕ್ ಬನ್ನಿ. ನಾಳೆ ಬೇಡ, ಇವತ್ತು, ಈಗ. ನಮ್ದೇರಿದು ಮೇಡಮ್, ಹಳ್ಳಿ ಜನಕ್ಕೆ ಏನಾದ್ರೂ ಗೊತ್ತಾದ್ರೆ ನಮ್ ಜೀವ ಎತ್ತು ಬಿಡ್ತಾರೆ. ಹಳ್ಳಿ ಜನ ಚೋಯ್ಸ್ ಕೊಳು. ಒಂದು ಎಲೆ ಪುಣ್ಯ ಕೊಟ್ಟೇನ ಹೋಗು. ಅವರ ಕೌಶಪ್ಪ ನೋಡಿ ಬೇಡೋಣ. ಹೋಗು. ಇಲ್ಲ, ನನ್ನ ಕೈಲಿ ಆಗೋದಿಲ್ಲ. ಪ್ಲೀಸ್ ಬಸ್ತ್ಯಾ, ಪ್ಲೀಸ್.
ಬಸ್ತ್ಯಾ ಸರಿ ಹಾಗಿದ್ರೆ ಮೇಡಮ್ ನಿಮ್ಮ ಮೈ ಸುಡ್ತಾ ಇದೆ ಮೇಡಮ್ ಪುಣ್ಯ ಕೊಟ್ಟಿ ಎತ್ತ ಹೋಯ್ತಾ ಕಾವೇರಿ ಹಸುನ ಪಾಪ ಸಾಧು ಹಸು ಇಲ್ಲೇ ಎಲ್ಲೋ ಮೇಯಕ್ಕೆ ಹೋಗಿರ್ಬೋದು ಪಾಪ ಕಾಣ ಕಾವೇರಿ ಹಸು ತಪ್ಪಿಸ್ಕೊಂಡು ಹೋಗೈತೆ ಎತ್ತಾಗೋಯ್ತಾ ನೋಡ್ಲ ನಿಂಗಣ ನಿಂಗಣ ಕಾವೇರಿ ಹಸುನ ತಪ್ಪಿಸ್ಕೊಂಡ್ಬಿಟ್ಟೈತೆ ದೊಡ್ಡಿಲ್ಲ ಕಳಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದಪ್ಪ ಸರಿಯಾಗಿ ಹುಡುಕು ಬೇಜವಾಬ್ದಾರಿ ನನ್ನ ಮಕ್ಕಳು ತಂದು ಎಲ್ಲ ಕಡೆ ಹುಡುಕಾಯ್ತು ಎಲ್ಲೂ ಇಲ್ಲ ಸರಿಯಾಗಿ ಹುಡುಕೊಂಡ ಮೈ ಬಾಕ್ಸ್ ಕೆಲಸ ಮಾಡಕ್ಕಿಲ್ಲ ಹೊತ್ತಿಗೆ ಸರಿಯಾಗಿ ಉಣ್ಣಕ್ ಬರ್ತಾನ ಬಡ್ಡಿ ಆಯ್ತು ಅಂತಂದು
ಗುಡಿಸೆಟ್ಟಿ ಮುಂದೆನ ಹಿಡ್ದಾಗ ಇಟ್ಕೊಳಕಾಗ್ಲಿಲ್ಲ ಏನಾಯ್ತು ಅಂದ್ರೆ ನಮ್ಮನ್ನ ಕೇಳ್ತಾವೆ ವೆಂಕ ನೆನ್ನೆ ನಿನ್ ಹೆಂಡತಿ ಒಂದ್ ಹಸುವನ್ ಕೊಂದಿದಾಳಂತೆ ಪುಣ್ಯ ಕೊಟ್ಟಿಯಾಸಿನ ಏನು ಹೇಳಿದ್ರು
ನೆನ್ನೆ ನಾನು ಊರಿನಲ್ಲಿರಲಿಲ್ಲ. ಹಸು ಕೊಲೆ ಆಗಿದ್ರೆ ಅದು ನಮ್ಮ ತಪ್ಪು. ಈಗ ನಾನೇನ್ ಮಾಡಬೇಕು? ಈ ವಿಷಯದ ಬಗ್ಗೆ ಹಿರಿಯರೇ ನಿರ್ಧರಿಸಬೇಕು. ನಾಳೆ ಪಂಚಾಯಿತಿ ಕಟ್ಟೆಗೆ ಬಾ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಬೆಣ್ಣೆ ತರಬೇಕು. ಅವನ್ನ ನಾಳೆ ನೋಡೋಣ. ನಡೀರಿ ಹೋಗೋಣ. ಏನಿದೆ ಜೋಯಿಸ್ ಹಿಂಗ್ ಮಾತಾಡ್ಬೇಕು? ಜೋಯಿಸ್ ಹೇಳಿದ್ರೆ ನಾವೆಲ್ಲ ಸುಮ್ಮನೆ ಇರ್ಬೇಕು. ಎದ್ ನೆನ್ಸ್ಕೊಳ್ಳ, ಬಂದಿರೋದು ಪಂಚಾಯತಿ ಕಟ್ಟೆಗೆ. ಒಸಿ ಮರ್ವಾದ ಇರ್ಲಿ. ಹೆಂಡತಿ ಎಲ್ಲಿ? ಅವಳಿಗೆ ಹುಷಾರಿಲ್ಲ. ಯಾಕೆ ಹುಷಾರಿಲ್ಲ? ಸುಳ್ಳು ಮಗಳು ಬೇಡ. ವೆಂಕ ಕಾಳಿಂಗೇಗೌಡ, ಊರ್ ಹಿರಿಯರೆಲ್ಲ ಕೂತು ವಿಚಾರ ಮಾಡಿದೀವಿ. ನಿನ್ನ ಹೆಂಡತಿ ಒಂದು ಗೋವನ್ ಕೊಂದು ಮಹಾಪಾಪಕ ಮಾಡಿದ್ದಾಳೆ. ನಿಮ್ಮ ವಂಶಕ್ಕೂ ನಮ್ಮೂರಿಗೂ ಕಳಂಕ ಬೆಳೆದಿದ್ದಾಳೆ. ಆದ್ರಿಂದ ನಾವು ತೀರ್ಮಾನ ಮಾಡಿದ್ದಿಷ್ಟು. ಮೊದಲನೇದಾಗಿ ನೀನು ಗುಡಿಗೆ ಬರಬೇಕು. ಅಲ್ಲಿ ಪಂಚಗವ್ಯ ತಗೊಂಡು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಎರಡನೇದಾಗಿ ಆ ಗೋವಿನ ತಬ್ಬಲಿ ಕರುವನ್ನ ದೇವರಿಗೆ ಬಿಡಬೇಕು. ಮೂರನೇದಾಗಿ ಊರು ಪಂಚಾಯಿತಿಗೆ 1,000 ರೂಪಾಯಿ ದಂಡ ತರಬೇಕು. ಕಡೆಯದಾಗಿ ಕಲ್ಯಾಣಿಗೆ ಹಾಕಿರೋ ಪಂಪ್ ಸೆಟ್ ಅನ್ನ ತೆಗಿಬೇಕು. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಸುಮ್ ಕೇಳಿ ಮಾತ್ಕೊಳ್ಳು, ಎದುರು ಸವಾಲ್ ಹಾಕ್ಬೇಡ. ಒಂದ್ ಹೊಸ ಬಾವಿಗೆ 10,000 ರೂಪಾಯಿ ಖರ್ಚಾಗುತ್ತೆ. ಪಂಪ್ ಸೆಟ್ ವಿಷಯದಲ್ಲಿ ನಾನು ಮೊದಲೇ ಹೇಳಿದ್ದೀನಿ, ಇದೇ ನಮ್ಮ ಕೊನೆಯ ನಿರ್ಣಯ. ನಾವಿಲ್ಲಿ ಹೊರಡೋಣ. ನೀವು ಸ್ನಾನ ಮಾಡಿಕೊಂಡು ಪ್ರಾಯಶ್ಚಿತ್ತಕ್ಕೆ ದೇವಸ್ಥಾನಕ್ಕೆ ಬಾ.
ಕಾಳಿಂಗ ಇಲ್ಲಿ ಅವನ ಹತ್ರ ಮಾತಾಡಬೇಕಿತ್ತು Who gave you permission to come here? Go away. ವೆಂಕಟರಮಣ ಏನ್ ವಿಷಯ ನೋಡ್ ಕಾಳಿಂಗ ನಿನ್ ಹಿತೈಷಿ ಅಂತ ಹೇಳ್ತೀನಿ ಇಲ್ಲಿ ದೊಂಬಿ ಆಯ್ತು ಅಂತ ಪೊಲೀಸ್ಗೆ ಯಾಕೆ ದೂರು ಕೊಟ್ಟೆ ನಾನೇನ್ ಹೇಳಿಲ್ವಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತಿದ್ದೆ ಲಿಡಿಯಾ ಬೇಡ ಅಂತಂದೆ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ಹೆದರ್ಸ್ತೀಯ ಊರ್ ಮರ್ಯಾದೆ ಉಳಿಸೋದು ಬಿಟ್ಟು ಅದಕ್ಕೆ ಮಸಿ ಬೆಳೀತಾ ಇದೀಯ ನೀನೊಬ್ಬ ಗೊಡ್ಡ ಬ್ರಾಹ್ಮಣ ನಿನಗೆ ಮಾನ ಮರ್ಯಾದೆ ಇಲ್ಲ ಬರೇ ಅಹಂಕಾರ ನಿನಗೆ ಪೊಲೀಸರಿಗೆ ತಿಳಿಸ್ಲಿಲ್ಲ ಅಂದ್ರೆ ನಿನಗೆ ಅರ್ಥವಾಗಲ್ಲ ಲಿಡಿಯಾ ಹೇಳಿದ ನಿಜ ನಿನಗೆ ಇಲ್ಲಿ ಕಾಲಿಡಕ್ಕೆ ಬಿಡಬಾರ್ದಿತ್ತು ನನ್ನ ಹಂಗ್ಸ್ ಮಾತಾಡೋಕೆ ನಾನೇ ನಿನ್ನ ಆಳಲ್ಲ ನಿನ್ನ ಕೈ ಭಿಕ್ಷೆ ತಿಂತ ಇಲ್ಲ ತಿಳ್ಕೊ ನೋಡಿಲ್ಲಿ ದೇವಸ್ಥಾನದ ಪೂಜೆಗಂತ ನಮ್ಮ ತಾತ ನಿನ್ನ ಕೊಟ್ಟ ಜಮೀನು ಪಿತ್ರಾಜ್ಯದ ಆಸ್ತಿ ಆಗ ನನಗೆ 26 ವರ್ಷ ವಯಸ್ಸು ಕೊಡೋಕ್ ಮುಂಚೆ ನನ್ನ ಒಪ್ಪಿಗೆ ಪಡಿಬೇಕಿತ್ತು ಕಾನೂನು ಪ್ರಕಾರ ಈಗಲೂ ಆ ಜಮೀನ್ ನಂದೆ ನೆನ್ಪಿಟ್ಕೋ ನೀನ್ ಬದುಕ್ತಿರೋದು ಭಿಕ್ಷದಲ್ಲಿ ಹದ್ಮೀರ್ ಹೋಗ್ಬೇಡ ಕಾಳಿಂಗ ನಿನ್ನ ಅಜ್ಜ ಧರ್ಮವಾಗಿ ಕೊಟ್ಟಿದ್ದನ್ನ ಕಾಫಿ ತಗೋತೀರಾ ಬೇಡ ಓ ಜೈಸ್ರೆ ಬನ್ನಿ 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 ಹೊನ್ನ ಎಲ್ಲ ಹೇಳ್ದ ಕಾಳಿಂಗ ನಿಮ್ಗೆ ಬಹಳ ಬೈದ್ನಂತೆ ಗೌಡಜ್ಜ ಕೊಟ್ಟಿ ಜಮೀನೆಲ್ಲ ತಂದೆ ಅಂದಂತೆ ಬಹಳ ಆಯ್ತು ಒಂದು ಅದಕ್ಕೆ ಆ ಜಮೀನ್ ದಾನ ಪತ್ರನ ತಾಯಿಯವನಿಗೆ ವಾಪಸ್ ಕೊಡಕ್ ಬಂದಿದ್ದೀನಿ ಈಗ ಬೇಡಿ ಜೈಸ್ರೆ ಈ ವೇಳೆ ಸರಿ ಇಲ್ಲ ತಾಯವನ ಈ ಸ್ಥಿತಿನಲ್ಲಿ ಮಾತು ಹೇಳ್ಬೇಡಿ ಅವತ್ ಪಂಚಾಯತ್ ಆದಂಗಿಂದ ಮಗನ್ ಚಿಂತಿನಲ್ಲೇ ಕುಟ್ಟಿಕ್ ಜೀವ ಆಗವಳೆ ಇನ್ನು ಕಂತೆ ಹೋಗ್ಯದೊಂದೇ ಬಾಕಿ ಕಾಳಿಂಗನ ಸುದ್ದಿ ಮುಟ್ಟಿಸ್ತೀಯ ಅಲ್ಕಾ ನನ್ ಮಗನ್ ತಂದು ಮರಿಯಾ ಒಣಗೋಗಿರೋ ಸಸ್ಯ ಎಲ್ಲ ತಗೊಂಡೋಗಿ ಫಾರ್ಮಸಿ ಹಾಕ್ಸಿ ಆ ಜಾಗದಲ್ಲಿ ಹೊಸ ಸಸ್ಯ ಹಾಕ್ಸ್ಬಿಡು ಆಗ್ಲಿ ಬೇಡ ಅಣ್ಣ ಕತ್ಲಲ್ಲಿ ಏನ್ ಮಾಡ್ತಿದ್ಯಾ ಲೇಡಿಯಾ ಮಾತ್ರ ತಗೊಂಡ್ಯಾ ಲೇಡಿಯಾ ನಾನು ನಿಮ್ಗೆ ಅಷ್ಟೇ ಅಲ್ವಾ ಮಾತ್ರೆ ಔಷಧ ಡೋಂಟ್ ಬಿ ಸಿಲ್ಲಿ ಡಾರ್ಲಿಂಗ್ ಐ ಆಮ್ ಟೈರ್ಡ್
I'm sorry. ಹಾಗಿದೆ ತಾಯವ ನಿಮ್ಗೇನೋ ಹೇಳ್ಬೇಕಂತ ಅವಳೆ ಆಯ್ತೇನೆ ಅಂತ ಗಟ್ಟಿ ಮನ್ಸು ಮಾಡ್ಕೊಂಡವಳೆ ಅದಕ್ಕೂ ಮುಂಚೆ ನಿಮಗೆ ಗೋದಾನ ಮಾಡ್ಬೇಕಂತ ಕರ್ಸವಳೆ ಶುದ್ಧ ಮನಸ್ಸಿನಿಂದ ದಾನ ಮಾಡ್ತೀನಿ ಅಂದ್ರೆ ಇಲ್ಲ ಅನ್ಬಾರ್ದು ಆದ್ರೆ ಈ ಗೋದಾನ ನಾ ತಗೊಳ್ಳಲ್ಲ ಇನ್ಯಾರಾದ್ರೂ ಬ್ರಾಹ್ಮಣನಿಗೆ ದಾನ ಮಾಡ್ಲಿ ಹಂಗನ್ಬೇಡಿ ಜೋಯಿಸ್ರೆ ಪುಣ್ಯಕೋಟಿಗೆ ಮುಂದೇನು ಗತಿ ಆಗ್ತದೋ ಅಂತ ತಾಯ ಒಕ್ಕೊರ ಗಚ್ಕೊಂಬಿಟ್ಟವಳೆ ಅದನ್ನ ಕಾಪಾಡೋ ಭಾರ ನಿಮ್ದು ಹೂ ಅಂದಿ ಜೋಯಿಸ್ರೆ ಪಾಪ ಮುದಿ ದೇವ ನೆಮ್ಮದಿ ಆಗಿ ದೇವ್ರ ಪಾದ ಸೇರ್ಕೊಳ್ಳಿ ಓಂ ದಧಿಕ್ರಾವಣ್ಣೋ ಕಾರ್ಷಂ ವಿಷ್ಣೋರಶ್ವಸ್ಯ ವಾಜಿನಃ ದುರಭಿನೋ ಮುಖಾಕ್ರತೋ ಪ್ರಾಣ ಆಯಾಂಶಿತಾರಿಷ್ಟೋ ಆಪೋಷ್ಟಾ ಮಯೋಪಸ್ಥಾನ ಊರ್ಧಯಾತನಃ ಮಹೇರ್ಣಾಯ ಚಕ್ಷುಸೇ ಹರಿದ್ರಾ ಕುಂಕುಮಚೂರ್ಣಾಂ ಸಮರ್ಪಯಾಮಿ ಗಂಧಾಂಧಾರಯಾಮಿ ಪುಷ್ಪಾಣಿ ಸಮರ್ಪಯಾಮಿ ಧೂಪಮಾಘ್ರಾಪಯಾಮಿ ಧೂಪಂ ದರ್ಶಿ ದೀಪಂ ದರ್ಶಯಾಮಿ ಶೃಂಗಮೂಲಯೋರ್ಬ್ರಹ್ಮ ವಿಷ್ಣೋನ್ಯಸಾಸ್ಮಿ ಶೃಂಗಾಗ್ರಯೋ ಸರ್ವತೀರ್ಥಾನೀನ್ಯಸಾಸ್ಮಿ ಲಲಾಟೆ ಮಹಾದೇವಂ ನ್ಯಸಾಸ್ಮಿ ಅಥ ಅಲಂಕಾರಾಸನಂ ಸಮರ್ಪಯಾಮಿ ಓಂ ಚಂದ್ರ ಪ್ರವಾಸಾಂ ಇಷಾಜ್ವಲಂತಿ ಶ್ರಿಯಂ ಲೋಕೇ ದೇವ ಜುಷ್ಟಾಮುದಾರಾಂ ತಾಂ ಪತ್ಮಿನೀಮೀಂ ಶರಣಮಹಂ ಪ್ರವದ್ಯೇ ಅಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋದಿ ಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯ ಅಲಕ್ಷ್ಮೀಃ ನೈವೇದ್ಯ ತಗೊಳೆ ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಓಂ ಪ್ರಮಣೇ ಸ್ವಾಹ ಕರ್ಪೂರ ನೀರಾಜನ ಸಮರ್ ಹರಿ ಓಂ ಪರ್ಯಾಪ್ತ್ಯ ಅನಂತರಾಯಾಯ ಸರ್ವಸ್ತೋಮೋತಿರಾತ್ರ ಉತ್ತಮ ಮಹರ್ಭವತಿ ಸರ್ವಸ್ಯಾಪ್ತ್ಯೈ ಸರ್ವಸ್ಯೈ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ ಹರಿ ಓಂ ಕರ್ಪೂರ ನೀರಾಜನ ದರ್ಶಯಾಮಿ ಯೋ ವೈತಾಂ ಬ್ರಹ್ಮಣೋ ವೇದ ಅಮೃತೇನ ವೃತಾಂ ಪುರಿಂ ತಸ್ಮೈ ಬ್ರಹ್ಮ ಚ ಬ್ರಹ್ಮ ಚ ಆಯುಃ ಕೀರ್ತಿಂ ಪ್ರಜಾನ್ ದದುಃ ಹರಿ ಓಂ ವೇದೋಕ್ತ ಮಂತ್ರ ವೃಷಂ ಸಮರ್ಪಯಾಮಿ ಸುವರ್ಣ ವೃಷಂ ಸಮರ್ಪಯಾಮಿ ಸರ್ವೋಪಚಾರ ಪೂಜಾನ್ ಸಮರ್ಪಯಾಮಿ ನಮಸ್ಕರೋಮಿ ಅಮ್ಮ ಮಂಗಳಾರತಿ ತಗೊಳ್ಳಿ ಮಂಗಳಾರತಿ ಆರತಿ ತಗೊಳ್ಳಿ ಅಮ್ಮ ಗೋದಾನ ಆರಂಭಿಸೋಣವೆ ಇನ್ನು ಗೋದಾನ ಆರಂಭಿಸೋಣವೆ ಇನ್ನು ಆಗ್ಬಹುದೇ ಆ ಪುಣ್ಯ ಕೋಟೆ ಹೆಸರು ಮುಂದೆ ತನ್ನಿ ದಾನ ಸಾಮಗ್ರಿಗಳನ್ನು ತನ್ನಿ ವೆಂಕಟರಮಣ ದಾನ ತಗೊಳಕ್ ಸಿದ್ಧವಾಗು ಗವಾ ಮಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ ಯಸ್ಮಾತ್ ತಸ್ಮಾತ್ ಶಿವಂ ಮೇ ಸ್ಯಾತ್ ಅಥ ಶಾಂತಿಂ ಪ್ರಯಚ್ಛ ಮೇ ಮಾ ನಮಸ್ಕಾರ ಮಾಡಿ
ಮನಿಕೋತೇವಾ? ಮಲ್ಲಿಗವ್ವಾ, ಮಲ್ಲಿಗೆ The baby's coming. Adkinu one thing idella.
ನಿಧಾನ 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 ಡಾಕ್ಟರ್ ಕರೀಲ ಅವನ ಕಾಯಕ್ಕೆ ಆಗಲ್ಲ ನೀವೇ ಡೆಲಿವರಿ ಮಾಡಿಸಬೇಕು ನಾನ ಹೌದು ಹಾಸು ಮಾಸು ಹಾಗೆ ನನಗೆ ಏನ್ ಮಾಡ್ಲಿ ಆಚೆ ಅಲ್ಲಿ ನೀರು ಈಗ ಬೋ ನೋ ಫ್ರಮ್ ದ ಕಿಚನ್ ತಂದೆ ಕೇಸ್ ಬಹಳ ಅಪರೂಪ ನನ್ನ ಅನುಭವದಲ್ಲಂತೂ ಇಲ್ಲ ನಿಮ್ ಹೆಂಡತಿ ಮಗುಗೆ ಹಾಲು ಕೊಡೋ ಸ್ಥಿತಿಲೇ ಇಲ್ಲ ಅವ್ರು ಹೇಳ್ತಿರೋದು ನೋಡಿದ್ರೆ ಅದಕ್ಕೆ ಬೇರೆ ಯಾವ ಬೇಬಿ ಫುಡ್ ಹೋಗಲ್ಲ ಅಂತ ಕಾಣುತ್ತೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಹೌದು ಡಾಕ್ಟರ್ ನಾವು ಎಲ್ಲ ರೀತಿ ಬೇಬಿ ಫುಡ್ ಟ್ರೈ ಮಾಡಿ ನೋಡಿದ್ವಿ ಯಾವುದು ಹೋಗಲಿಲ್ಲ ಈಗ ಏನು ಮಾಡಬೇಕು ಅಂತ ನೀವೇ ನಾನು ತಿಳಿದ ಹಾಗೆ ಒಬ್ಬ ಹೆಂಗಸಿದ್ದಾಳೆ ಅವಳು ರೀಸೆಂಟ್ ಆಗಿ ಮಗುನ ಕಳ್ಕೊಂಡಿದ್ದಾಳೆ ಪಾಪ ಬಡತನ ಬೇರೆ ಬಹುಶಃ ನಿಮ್ ಕೇಸ್ನಲ್ಲಿ ಹೆಲ್ಪ್ ಆಗಬಹುದು ಟೇಕ್ ಕೇರ್ ಹ್ಯಾಸ್ ಎ ವೆಟ್ನೆಸ್ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಆದಷ್ಟು ಬೇಗ ಕಳಿಸ್ಕೊ ಆಗಲಿ ಮೂಗುಗೆ ಹಾಲು ಕುರಿಸೋದು ಎಂಥ ಸುಖ ಆದರೆ ಯಾಕೂ ಇಲ್ಲೇ ಒಂದು ಸರಿ ಹೋಗುತ್ತೇ ಇಲ್ಲ ನನ್ನ ಕಲ್ಯಾಣಿ ನನ್ನ ಆಸ್ತಿ ನನ್ನ ಗುಡಿ ಅಂತ ದೂರಂಕಾರದಿಂದ ಮೆರೀತಿದ್ನಲ್ಲ ಈ ಪಟ್ಟು ಗುಡಿತವಾದ ಕಾಲ್ ಮಡಕ್ತಾನ ನಾವು ನೋಡುವ ಕೆಲಸ ಮಾಡ್ರ ಬೇಗ ಸಂಜೆ ಅವಳಿಗೆ ಬೆಲಿ ಕೆಲಸ ಮುಗಿದಿರ್ಬೇಕು ಹೊರಗಿನವರು ಯಾರು ದಾಟ್ದಂಗೆ ಭದ್ರವಾಗಿ ಕಟ್ಟಿ ಲಿಡಿಯಾ
फार्म हाउस प्रापर्टी मार्बिटोण बंबई के आम बेन अम्मे बाल प्रीति निम फैमिली और तला तलांतर इधान बेदे आगुदा लिडिया यह हल्ली जन कंड्रे असह्य नग इन हेल्ती लिडिया प्लीज प्लीज हम बनी सर बनी अल कल अद नम निम जमीन बेड़ी अलू स्वल्प अद नोड़ बनी बर्तीरा प्लान को बनी सर गोदावरे बेटद मेल हम बर्ती बनी कल्याण कड़े नोड़ मारबिट्रंते मोदले नमक गोत्तागिद्रे नावे कोंडुकोळ्ळता इद्वि निमगे रेट सिक्ता इत्तु ट्रैक्टर ना वल्ले कंडीशन हाँ बारप नम प्लान बदल ಅಲ್ರಣ್ಣ ಕಾಳಿಂಗೆ ಗೌಡ ಹೆಂಗೆ ಒಂದ್ರ ಮ್ಯಾಕ್ ಒಂದ್ ಮಾರ್ತಾ ಇದ್ರೆ ಮುಂದೆ ಏನು ಗತಿ ನಮ್ಮ ಹಳ್ಳಿಗೆ ಏಂತಿನಿ ಇದನ್ನ ತಕ್ಕೊಳ್ಳೋ ಆ ಪೇಟೆ ಹೊಸ್ಕೊಳ್ಳ ಹೆಂಗೋ ಏನೋ ಮುಂದಕ್ಕೆ ನಮ್ಮನ್ನ ಜೀತಳ ಮಡಕೊಂಡಾರೋ ಹೆಂಗೋ ಏನೇ ಅನ್ನೋ ಕಾಳಿಂಗೆ ಗೌಡ ಯಾವತ್ತು ನಮ್ಮ ಮಾತು ತಗದಾಕಿರಲಿಲ್ಲ ನಾವು ಹೇಳಿದಂಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಲ್ವಾ ಪಂಪ್ ಸೆಟ್ ಕಿತ್ತಾಕ್ಲಿಲ್ವಾ ಈಗೆಲ್ಲರೂ ತಲಗೊಂಡು ಮಾತಾಡೋರೆ ಪ್ರಾಯಶ್ಚಿತ್ತ ಪಂಪ್ ಸೆಟ್ ಲೊಟ್ಟೆಲ ಹೊಸ್ಕೊಂತ और हंग मेल मैकू ओब्रार केस बंदा आम हंगो हलिगू संबंध इला बेली बेरे कटद्रु कालीण ऊर बिटोगे इन हंग नोड़े नम हल्के दौड गौड आगे अंतन वल गे मारकबिट्रे अक्पकद्लू नमण तायव हे हम ಅಳ್ಳಿಗೆಲ್ಲ ರಾವು ಬರ್ದಂಗ ಆಗೋಗದೆ ಒಂದು ನೆಟ್ಕ ಆಗ್ತಿಲ್ಲ ನಾವ್ ಏನ್ ಮಾಡಿದ್ರು ಸತ್ಯವನ್ನೇ ನಂಬ ಮಾಡಿದ್ರು ಅದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕಾಗಿಲ್ಲ
ನಮ್ಮ ಕಾಲೇನಲ್ಲಿಗೆ ಹೆಸರು ಬಂದಿದ್ದೆ ಆ ಕಾಳಿಂಗ ಗೌಡನ ಮಂತಿನಿಂದ ಮೊದಲು ಗೌಡ ಚಾವದ ಆಮೇಕ್ ತಾಯವ ಓದ್ಲು ಈ ಗುಳದಿರೋನು ಅಂದ್ರೆ ಆ ಕಾಳಿಂಗ ಗೌಡ ಅವನು ಹಳ್ಳಿಯಿಂದ ಅಟ್ಟಿದ್ರೆ ಶಿವ ಮೆಚ್ಚನ ಅಂದ್ರೆ ನಾವು ಬೇಕು ಅಂತ ಅನ್ಯಾಯ ಮಾಡಿದ್ವು ಅಂತ ನನಗೇನು ಹೊಟ್ಟೆ ಊರಿನ ಅವನ ಮೇಲೆ ನಿಮ್ಮನ್ನು ದೂಸ್ತೆ ಮಾಡ್ತಿಲ್ಲ ಜೋಯಿಸ್ರೆ ನೀವು ಹೇಳಿದ್ನೆಲ್ಲ ನಾವು ಒಪ್ಪಿಕೊಂಡಿದ್ವು ಜೋಯಿಸ್ರೆ ಅದೇನೇ ಆಗ್ಲಿ ನಮ್ಮಲ್ಲೆಲ್ಲ ವಿದ್ಯಾವಂತರು ಬುದ್ಧಿವಂತರು ಅಂದ್ರೆ ನೀವು ಒಬ್ಬರೇ ನೀವು ಹೇಳಿದಂಗೆ ನಾವು ಮಾಡೋ ಮಗುವಿನ ಮಲ್ಕೊಳ್ಳಿಲ್ವಾ ಯಾಕೆ ಕಲಿಂಗ ನನ್ನ ಕೇಳಿ ಆಗೋಲ್ಲ ಮಗು ಹಸಿದಿಂದ ಅಲ್ಲಿ ಇದೆ ಹಲು ಕುರಿಸು ನರ್ಸು ಮುಡಿದಿರ ಬರಲ್ಲ ಮೂರು ದಿನ ನಾ ಎಲ್ಲೋ ಒಂದ್ ದಿನ ಅಂದ್ಕೊಂಡಿದ್ದೆ ಅವಳಿಗೆ ಫ್ಲೂ ಅಂತೆ ಜೋಯಿಸ್ರೆ ಮತ್ತೆ ಕಾಳಿಂಗನ ವಿಚಾರ ಎತ್ತಬೇಡ ಅನ್ಬೇಡಿ ಜೋಯಿಸ್ರೆ ದನಗಳನ್ನೆಲ್ಲ ದಲ್ಲಾಳಿ ಮಾರೋನ್ ಹೋತಾರೆ ಅವನು ಹೋಯ್ತಾನೆ ಅಂತ ಒಂದು ವಾರದಿಂದ ನನಗೆ ಸರಿಯಾಗಿ ಕಣ್ಣು ಕಣ್ಣತ್ತಿಲ್ಲ ನಾವೆಲ್ಲ ಹೋಗಿ ಅವನ ಊರು ಬಿಡೋದು ಬೇಡ ಅಂತ ಕೇಳುವ ಮತ್ತೆ ನಾವೆಲ್ಲ ಮಾಡಿದ್ದಕ್ಕೆ ತಪ್ಪಪ್ಕೋಬೇಕಾ ಹಂಗಲ್ಲ ಆ ಪರಂಗಿಂಗ್ ಸೀನೇ ಮಾಡಿದ್ರು ಕಾಳಿಂಗ ನಮ್ಮವನೇ ಅಲ್ವಾ ಮಗ ನಿನ್ನೆ ರಾತ್ರಿಯಿಂದ ಆಲಿಲ್ದೇನೆ ಅಂತ ಆಯ್ತು ಮನಸ್ಸಿಗೆ ಹೆಂಗ ಆಗ್ತೈತೆ ಅದಕ್ಕೇನ್ ಮಾಡ್ಬೇಕೀಗ ತಗೋ ಪುಣ್ಯ ಕೋಟಿ ತಾವು ಮಗಿನ ಕರ್ಕೊಂಡು ಹೋದ್ರೆ ಅದು ಆಳು ಕೊಟ್ಟರು ಕೊಡ್ಬೇಕು ನೆಚ್ಚಿಕೋರಾಗಿದ್ದಾಗ ಪುಣ್ಯ ಕೋಟಿ ಆಸ ಗೆಪ್ಚಿ ಆಯ್ತಾ ಪುಣ್ಯ ಕೋಟಿ ಅಂದ್ರೆ ಹಳ್ಳಿಯವರಿಗೆಲ್ಲ ತಾಯಿ ಇದ್ದಂಗೆ ನಮ್ ಭಾಗ್ಯಲಕ್ಷ್ಮಿ ಅದು ಆದ್ರೆ ಪುಣ್ಯ ಕೋಟಿ ಎಲ್ಲಿಂದ ತರೋದೀಗ ಜೋಯಿಸ್ರು ಬಹು ಒಳ್ಳೆಯವರು ಆಯವ ಕೊಟ್ಟ ಸಾಲ ಅವ್ರ ತಾವೇ ಆಯ್ತು ಅವ್ರು ಒಪ್ಕೊಂಡೇ ಒಪ್ಕೋತಾರೆ ಬನ್ನಿ ಹೋಗವ ಲಿಡಿಯಾ ವೆಂಕಟರಮಣ
ಬನ್ನಿ ಜೋಯಿಸ್ರೆ. ವೆಂಕಟರಮಣ, ಲಿಡಿಯಾಗೆ ಹಾಲು ಉಣಿಸೋಕ್ಕಾಗಲ್ಲ. ಮಗು ಎರಡು ದಿವಸದಿಂದ ಉಪವಾಸ ಇದೆ. ಅತ್ತ ತಾರೆಕುಲ್ ಜೀವಾಡಿ ಈ ಪುಣ್ಯಕೋಟಿ ಹಾಲನ್ನ ಉಣಿಸಾದ್ರೂ ಮಗುನ ಉಳಿಸ್ಕೊಳ್ಬೋದು ಅನ್ನೋ ನಂಬಿಕೆಯಿಂದ ಬಂದಿದ್ದೀನಿ. ದಯವಿಟ್ಟು ಇಲ್ಲ ಅನ್ಬೇಡ. ನಿನ್ನ ಹೆಸರು ಎಲ್ಲ ಹೌದು? ನನ್ನ ಮಗು ನೀನೇ ಉಳಿಸ್ಕೊಡ್ಬೇಕು. ಅಂಗ್ಲಾಚಿ ಬಿಡ್ತಿದ್ದೀನಿ ನಿನ್ನ, ಬರೀ ಕೈಲಿ ಕಳಿಸ್ಬೇಡ. ತನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಮಗು ಸಾಯಿತೆ ಅಂದಾಗ ಅಂಗ್ಲಾಚೋದು ಬಹಳ ಸುಲಭ. ಅದೇ ನಿನ್ ಹೆತ್ತ ತಾಯಿ ಸಂಕಟ ಪಡ್ತಾ ಸಾಯ್ತಿದ್ಲಲ್ಲ ಆಗ? ಮೊದಲು ಮುದಿ ಹಸುಗಳು ಅಂತ ಕಟ್ಟಿಗ್ರಿಗೆ ಮಾರ್ದೆ. ಇವತ್ತು ಹಣದ ಲೋಭಕ್ಕೆ ಇದ್ದು ಬಂದ ಗೋಲಕ್ಷ್ಮಿನ ವಾಪಸ್ಬಿಟ್ಟು ಬಂದೆ. ಈಗ ನಿನ್ನ ಮಗುಗೆ ನನ್ನ ಪುಣ್ಯಕೋಟಿ ಹಾಲು ಕೊಟ್ಟು ನಾನು ಯಾಕೆ ಜೀವ ಉಳಿಸ್ಬೇಕು? ಮುಂದೆ ಅದು ಅದ್ರ ಹೊಟ್ಟೆಲ್ ಹುಟ್ಟೋ ಮಕ್ಕಳು ಮರಿಮಕ್ಕಳು ಸಹಸ್ರಾರು ಗೋವುಗಳನ್ನ ತಿನ್ಬೇಕು ಅಂತಲೇನು? ಅಂತಹ ನಿರಂತರ ಗೋಹತ್ಯೆಗೆ ನಾನು ಹೊಣೆಯಾಗೋಲ್ಲ. ಹೋಗು, ನಿನ್ನ ಮಗುನ ಎತ್ಕೊಂಡು ಹೊರಟು ಹೋಗು. ಅದು ಸತ್ರ ಸಾಯಿಲಿ. ಕಾಳಿಂಗ ಗೌಡ ಜನವಂಶದ ಬಗ್ಗೆ ಇಂಥ ಮಾತಾಡಿದ್ದಕ್ಕೆ ನಾನು ನರಕಕ್ಕೆ ಹೋದರೂ ಚಿಂತೆ ಇಲ್ಲ. ನಿನ್ನ ವಂಶ ನಿರ್ವಂಶವಾದರೆ ಧರ್ಮಕ್ಕೆ ಒಳ್ಳೇದೇ. ಜಯಸ್ರೆ ಜಯಸ್ರೆ, ಹಂಗನ್ಬೇಡಿ ಜಯಸ್ರೆ. ಎಷ್ಟೇ ಆಗಲಿ ನಮ್ಮ ಗೌಡ ಜನ ವಂಶಿಕರಲ್ವಾ, ಈ ಪುಣ್ಯ ಕೊಡಿ ತಲೆನ ತಲತಲಾಂತರದಿಂದ ಉಳಿಸ್ಕೊಂಡ್ಬಂದಿರೋದು. ಹಾ ಜೋಯಿಸ್ರೆ, ನಾವ್ಯಾ ಕಚ್ಚಾಡ್ಬೇಕು? ಮಗಿಗೆ ಹಾಲು ಕೊಡೋದು ಬಿಡೋದು ಆ ಪುಣ್ಯ ಕೊಟ್ಟಿಗೆ ಬಿಟ್ಬಿಡಿ. ಹಾನಿ ಜೋಯಿಸ್ರೆ. ರಾಮ ಲಿಂಗ, ಆ ಮಗಿ ನೆಕ್ಕೊಂಬರ್ಲ ಕೊಡ್ರವಾ? ಕೊಡ್ರವಾ ಮಗಿನ? ಬೇಡ, ನನ್ ಮಗು ಸಾಯ್ಲಿ. ಆದ್ರೆ ಈ ಅಮ್ಮನದ ಮಾತು ಹೋತು ಬೋಡ್ಕೊಡಬೇಡ. ನಿಮ್ಮ ಕೋಲ್ಪುರ ಹೆತ್ರಿಗೆ ಹೇಳಿ, ಒಂದು ಮಗು ಜೀವಕ್ಕಿಂತ ಹಸು ನಮ್ ಮುಖ್ಯವಾದ್ರೆ ಅದನ್ನೇ ಪೂಜೆ ಮಾಡ್ಲಿ. ಈ ದೇಶದಲ್ಲಿ ಪುಣ್ಯಾಕೋತಿ ಇಲ್ದೆ ನೂರಾರು ಮಕ್ಕಳು ಸಾಯ್ತಿರ್ಬೇಕು. ಅದ್ರಲ್ಲಿ ಇದು ಒಂದು ಅನ್ಕೊಂಡು ಸುಮ್ಮನೆ ಇರ್ತೀನಿ. ಬೇಡ ನಿಮ್ಮ ಪುಣ್ಯಾಕೋತಿ. ಲಿಡಿಯಾ, ಮಗನ್ ಕೊಡು. ಕೊಡ್ರವಾ ಪುಣ್ಯ ಕೊಡಿ ಅಸಾಯ್ ಕಂಬರ್ರವಾ ಲಿಂಗಣ ಐತ ಹಂಗೆ. ಏ ರಾಜಣ ಈ ತತ್ತಾರಲ್ಲ ಏ ರಾಜಣ ಪುಣ್ಯ ಕೊಟ್ಟಿ ತತ್ತಾರಲ್ಲ ಉದೇವಿ ಕಳ್ಳ ನೀನು ಹಳ್ಳಗಿನ ನೋಡಕ್ಕೆ ಇಲ್ಲ. ಈ ಮಗನ ಕಳಿಗಣ್ಣ ಮಗ ಹಾಲು ಕುಡಿತಾ ಇದ್ದೆ.
ಅಲ್ಲೋಗಿ ಆ ಪೆಟ್ಟಿ ತಗೊಂಡ್ಬಿ. ಈ ಹಸುಗಳನ್ನ ಬಿಟ್ಟು ಹೋಗೋಣ ಅಂತ ಇಲ್ಲಿ ಬಂದೆ. ನನಗೆ ಅವುಗಳನ್ನ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ. ಕಾಳಿಂಗ, ಹಳ್ಳಿ ಬಿಡಬೇಡ. ಹಿಂದೆ ನಡೆದದ್ದೆಲ್ಲ ಮರೆತು ಇದ್ಬಿಡು. ಬನ್ನಿ, ನನ್ನ ಪರವಾಗಿ ಒಂದು ಕೇಳ್ಕೊಳ್ಳ. ಇವತ್ ಬೆಳಗ್ಗೆ ಮಾಡಿದ ಹಸುಗಳನ್ನ ದಯವಿಟ್ಟು ಬಿಡಿಸ್ಕೊಂಡ್ ಬಾ. ಅದು ಗೋಮಾತೆ, ಕಾಮಲಕ್ಷ್ಮಿ. ವೆಂಕಟರಮಣ, ಒಳಗ್ ಬಾ. ಬೇಡ. ಇನ್ನೊಂದ್ಸಲ ನನ್ನ ಟ್ರಾನ್ಸ್ಫರ್ ಆರ್ಡರ್ನ ನೀನೇ ಕ್ಯಾನ್ಸಲ್ ಮಾಡಿಸಿದ್ದೆ. ಈಗ ಹೇಗಾದ್ರೂ ಮಾಡಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸ್ತೀಯ. ವೆಂಕಟರಮಣ, ಏನ್ ಹೇಳ್ತಿದ್ಯಾ ನೀನು? ನೀನ್ ಹೆಂಡತಿ ಹೇಳಿದ್ ಸರಿ. ಗೋವನ್ನು ಪೂಜಿಸ್ದೆ, ಆದ್ರೆ ಗೋವನಲ್ಲಿ ಇದ್ದಷ್ಟು ಮನುಷ್ಯತ್ವನ ಕಲೀಲಿಲ್ಲ. ಎಲ್ಲಾದರೂ ಹೋಗಿ ಮತ್ತೆ ಅದನ್ನು ಕಲಿತೇನೆ. ವಾಪಸ್ ತೀರ ಅಂದ್ರೆ ಏನೇ ಇರೋದ? ನಾ ಎಲ್ಲ ಕೆಲಸ ಹೇಳ್ತೀನಿ, ಈಗ ಬಂದ್ಬಿಟ್ಟೆ. ಅವನ್ ಮಾತಾಡ್ತ ಮತ್ ನಾನು ಕೇಳಿ, ಈ ಹಸುಗಳು ಕೃಷ್ಣಮೂರ್ತಿ ಕಡೆ ಅವರು ತಾನೆ? ಕೆಲವು ಹಸುಗಳನ್ನ ಅವರಿಗೆ ಮಾರಿದ್ದೆ, ಈಗ ವಾಪಸ್ ಹೊರಡಲಿಕ್ಕೆ ಬಂದಿದ್ದೀನಿ. ಚೀಟಿ ಕೊಟ್ಟಿದ್ದಾರೆ ನೋಡಿ. ಆಗ್ಲಿ ಸರ್. ಇದ್ರಲ್ಲಿ ಕಳೆನಲ್ಲಿ ಹಸುಗಳು ಯಾವ್ದು ಗೊತ್ತಿಲ್ಲ ಸರ್, ನೀವೇ ಹುಡ್ಕೋಬೇಕು. ಹಾ, ಬರ್ರೆ ಬರ್ರೆ ಬಾ, ಬೇಗ ಬರ್ರೆ. ಹೊತ್ತಾಯ್ತಾ, ಬನ್ನಿ ಬೇಗ ಬನ್ನಿ.
हर हिटी सर तम ध्वनि गुर्तबाद कपिला